शाख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमरान् श्रीरमृतविशदैरंशपिप्लावयन् मामाविर्भूयात् अनघमहिमामानसेवागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः जन्माद्यस्येतोऽन्वयादितरतश्चार्थेष विज्ञस्वरार्थे मे ब्रह्महृदायादि कवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धामना स्वेन सदा निरस्तकुवकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये भागवतद ಚಿಂತಕರಿಗೆ ವಂದನೆಗಳು. ನಮಸ್ತೆ ಧರ್ಮರೂಪಾಯ ಅನ್ನುವ ಮೂಲಕ ಧ್ರುವ ಭಗವಂತನನ್ನು ಧರ್ಮಪ್ರಧಾನನನ್ನಾಗಿ ನಾವು ನಡೆಸುವ ಪುಣ್ಯಕರ್ಮಗಳಿಂದ ಉಪಲಬ್ಧನನ್ನಾಗಿ ತಿಳಿಸುತ್ತ ನಮ್ಮ ಪ್ರಾರ್ಥನೆಯಂತೆ ನಮ್ಮ ಇಂದ್ರಿಯಗಳೆಲ್ಲವೂ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವಂತೆ ದೇವರ ಸೇವೆಯಲ್ಲಿ ರತಾಗಬೇಕು ಅನ್ನುವ ಅನೇಕ ಚರಿತ್ರೆಗಳಲ್ಲಿನ ಮಾತುಗಳು ಭಾಗವತ ಧರ್ಮಗಳಾಗಿ ಬಂದಿವೆ. ಹೇಗೆ? ಬ್ರಹ್ಮಚರ್ಯಂ ಅನ್ನುವ ಮಾತಿನ ಮೂಲಕ ಅಂತ. ಬ್ರಹ್ಮಣಿ ಚರಣ, ಭಗವಂತನೆಡೆಗೆ ಭಗವಂತನಲ್ಲಿ ವಿಚಾರ ಮಾಡುವ ಬಗೆ, ದೇವರೆಡೆಗೆ ಬ್ರಹ್ಮ ಪ್ರತಿ ಬ್ರಹ್ಮನೆಡೆಗೆ ಚರಣ ತೆರಳುವ ಬಗೆ, ಅದಕ್ಕೋಸ್ಕರ ವೇದೋಕ್ತವಾದಂತಹ ಕರ್ಮಗಳನ್ನು ನಡೆಸಿಕೊಡುವುದು ಅನ್ನೋ ನೆಲೆಯಲ್ಲಿ, ಹಾಗಾಗಿ ಭಗವಂತನಲ್ಲಿಗೆ ನಮ್ಮ ಇಂದ್ರಿಯಗಳ ಚಲನೆ, ಇಂದ್ರಿಯಗಳಿಂದ ದೇವರ ವಿಚಾರಣೆ ಹೇಗಿರುತ್ತೆ ಅನ್ನುವ ವೇದಮಂತ್ರದ ಎಚ್ಚರವನ್ನು ಮಾಡಿದ್ದೆ. ಭದ್ರಂಕರಣೇಭಿ ಶೃಣಿಯಾಮ ದೇವಾ ಭದ್ರಂ ಪಶ್ಯೇಮ ಅಕ್ಷಭಿ ಯಜತ್ರಾಹ ತೆರೈಹಿ ಅಂಗೈಹಿ ಸುಷ್ಟು ವಾಂಸಃ ತನೂಭಿ ವಿಷೇಮ ದೇವಹಿತಮ್ಯದಾಯುಹು ಅಂತ. ನಾವು ಕಳೆಯುವುದಾಗಿದ್ದರೆ ಭಗವಂತನಿಗಾಗಿ ನಮ್ಮನ್ನು ಸವೆಸುವ, ಕಳ್ಕೊಳ್ಳುವ ನಮ್ಮ ಇಂದ್ರಿಯಗಳನ್ನು ದೇವರ ಸೇವೆಯಲ್ಲಿ ಅದು ಹಾಳಲ್ಲ, ಭದ್ರಂ ಅಂದಿದ್ದ. ಈಗ ನಮ್ಮ ಇಂದ್ರಿಯಗಳು ಸವೆಯುವುದು, ನಾವು ಸವೆಯುವುದು, ಇದರಿಂದ ಹಾನಿಯಾಯಿತಲ್ಲ, ಸವಕಳಿ ಬಂತಲ್ಲ ಕೇಳಿದರೆ ಇದರಿಂದ ಪರಮೋಚ್ಚವಾದ ಲಾಭ ಇದೆ ಅನ್ನೋ ನೆಲೆಯಲ್ಲಿ ನಮ್ಮನ್ನು ಗಟ್ಟಿ ಮಾಡುವ ಸ್ವರೂಪದಲ್ಲಿ ಇಟ್ಟು ಬಿಡುವ, ಈಗಲೇ ವಿಕಾರವಾದಂತಹ ನಶಿಸಿ ಹೋಗುವ ಬಗೆಯಲ್ಲಿದ್ದೇವೆ. ಅನಾಶ್ಯವಾದ ಅಕ್ಷರವಾದ ಸ್ಥಿತಿಯನ್ನು ತಲುಪಿಸುವಲ್ಲಿ ಮಾಡುವಲ್ಲಿ ಸಹಾಯ ಮಾಡಲಿಕ್ಕೆ ಇಂದ್ರಿಯಗಳು ದೇವರೆಡೆಗೆ ಸಾಗಲಿ ಅನ್ನೋ ಬಹುದೊಡ್ಡ ಪ್ರಾರ್ಥನೆಯನ್ನು ಭಾಗವತದ ಅನೇಕ ಎಳೆಗಳಲ್ಲಿ ನೋಡಿಕೊಂಡೆವು. ಅದರಲ್ಲಿಯೂ ಶುಕನ ಮಾತಂತೂ ಭಾರಿ ಚಂದವಾಗಿ, ಅಂದರೆ ಯಾವುದನ್ನು ನಾವು ಸಾಹಿತ್ಯ ಬಗೆಯಲ್ಲಿ ಧ್ವನಿ ಅಂತ ಹೇಳಲಿಕ್ಕೆ ಹೊರಡುತ್ತೇವೆ, ಒಂದು ಪದ ಇಡೀ ಸಮೂಹವನ್ನು ಆಳುವ ರೀತಿಯಲ್ಲಿ ಬಹಳ ಚಂದವಾಗಿ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಶಿವನನ್ನು ಪಾರ್ವತಿ ಒಲಿಸಿಕೊಳ್ಳಬೇಕು ಅನ್ನುವಲ್ಲಿ ಕೇಳಿಕೊಂಡಾಗ ಶಿವ ಇವೊಬ್ಬ ವರನಾಗಿ ಪಾರ್ವತಿಗೆ ಬಹಳ ಚಿಲುವೆಯಾದ ಹಿಮಾಲಯ ಪುತ್ರಿಗೆ ಯೋಗ್ಯನೇ ಅನ್ನುವಲ್ಲಿ ಯೋಚಿಸುವಾಗ ಒಂದೇ ಒಂದು ಪದ ಅವನನ್ನು ನಿರಾಕರಣೆ ಮಾಡುವಲ್ಲಿ ಮಾತಾಡಿತ್ತು, ಕಪಾಲಿ ಅಂತ. ಕಪಾಲಿನೇ, ಕಪಾಲಿನಿ ಅಂದರೆ ಕೈಯಲ್ಲಿ ಕಪಾಲ ಹಿಡಿದವನು ಅಂತ, ತಲೆಬುರುಡೆ ಹಿಡಿದವನು ಅಂತ. ಮುಗಿದೋಯ್ತಾ? ತಲೆಬುರುಡೆ ಹಿಡಿದವನಿಗೆ ಮದುವೆಯಾ ಎನ್ನುವ ಪ್ರಶ್ನೆ, ಅದರಲ್ಲಿಯೂ ಪಾರ್ವತಿಯೇ ಎನ್ನುವ ನೆಲೆಯಲ್ಲಿ ಒಂದು ಕಾಕುಸ್ವರ ಅಂದರೆ ಇದು ಬಹಳ ದೊಡ್ಡದಾದ ಒಂದು ಪದ, ಇಡೀ ಪ್ರಕರಣವನ್ನು ಕುಣಿಸುತ್ತದೆ, ಆಡಿಸುತ್ತದೆ, ಕೇಂದ್ರೀಕರಿಸುತ್ತದೆ ಎನ್ನುವಲ್ಲಿ. ಅದೆಂತಾಯ್ತು, ಏನಾಯಿತು ಕೇಳಿದರೆ, ಕಪಾಲ ಅಂದರೆ ತಲೆಬುರುಡೆ, ತಲೆಬುರುಡೆಯನ್ನು ಹಿಡಿದದ್ದು ಶಿವ ಅಂದರೆ ಯಾಕೆ? ಭಿಕ್ಷೆ ಬೇಡಲಿಕ್ಕೆ. ಭಿಕ್ಷೆ ಬೇಡುವವ ಅಂತ ಒಂದು ಬಡತನ ಬಂತ. ಭಿಕ್ಷೆ ಬೇಡುವುದೇ, ಭಿಕ್ಷುಗನೆನ್ನುವುದೇ ಬಹಳ ಚಿಕ್ಕ ಮಟ್ಟದ ವಸ್ತು.
ಮತ್ತೆ ಭಿಕ್ಷುಗನಿಗೆ ಮದುವೆಯಂತೆ ನಮ್ಮ ಅರಮನೆಯ ಕುಮಾರಿಯ ನವನಿ ಕೊಡುವುದಂತೆ ಹೇಳಿದಾಗಲೇ ಅರ್ಥ ಆಗುವುದಿಲ್ಲ. ಅದರಲ್ಲಿ ಭಿಕ್ಷಾ ಮಾತ್ರೆಯೇ ಅವನಿಗಿಲ್ಲ. ಪಾತ್ರೆಯದಲ್ಲಿ ನೋಡಿಕೊಂಡಾಗಲೂ ಅವನದ್ದು ನೋಡಿಕೊಂಡ್ರೆ ಕಪಾಲ, ಭಿಕ್ಷೆಯ ಪಾತ್ರೆಗೆ ಗತಿ ಇಲ್ಲದವ. ಕಪಾಲ ಅಂದ್ರೆ ತಲೆಬುರುಡೆ, ತಲೆಬುರುಡೆಯನ್ನು ಪಾತ್ರೆ ಮಾಡಿಕೊಂಡವ ಅಂದ್ರೆ ಅವನು ಆ ಬುರುಡೆ ಎಲ್ಲಿಂದ ತಂದಿರ್ಬೇಕು? ಸ್ಮಶಾನದಲ್ಲಿ. ಹಾಗಾದ್ರೆ ಅವನ ಮನೆಯು ಸ್ಮಶಾನ ಆದಾಗ ಆಯ್ತು. ಮನೆ ಇಲ್ಲ, ಅಶನ ಇಲ್ಲ, ಪಾತ್ರೆ ಇಲ್ಲ. ಬುರುಡೆಯನ್ನು ಹಿಡಿದವನಿಗೆ, ತಲೆಬುರುಡೆಯನ್ನು ಹಿಡಿದು ಭಿಕ್ಷೆ ಬೇಡುವವನಿಗೆ ಮೈಯಲ್ಲಿ ಬಟ್ಟೆ ಇರ್ಲಿಕ್ಕೆ ಸಾಧ್ಯ ಉಂಟ? ಇಷ್ಟಕ್ಕೆಲ್ಲ ಬೆನ್ನೆಯಿಂದ ಏನು? ಯಾವುದೇ ಅವನಿಗೆ ಯೋಗ್ಯತೆ ಇಲ್ಲದೇ ಇರುವುದೇ ಅಂತ ಅರ್ಥ. ಹೆಚ್ಚಿನವರೆಲ್ಲ ಬಡವರು ಅನ್ನುವುದರಲ್ಲಿ ನೋಡಿಕೊಳ್ಳುವುದು ಉದ್ಯೋಗ ಇಲ್ಲ ಅಂತ ಹೇಳುವುದು. ಉದ್ಯೋಗ ಇಲ್ಲ ಹೇಳಲಿಕ್ಕೆ ಕಾರಣ ವಿದ್ಯೆ ಇಲ್ಲ ಅಂತ ಹೇಳುವುದು. ವಿದ್ಯೆ ಇಲ್ಲ ಹೇಳಲಿಕ್ಕೆ ಕಾರಣ ಅವನಲ್ಲಂತಹ ಯೋಗ್ಯತೆ ಇಲ್ಲ ಹೇಳುವುದು. ಅಂದರೆ ವಿದ್ಯೆಯನ್ನು ಧಾರಣೆ ಮಾಡುವಷ್ಟು, ಪಡೆಯುವಷ್ಟು ಅದಕ್ಕೆ ಬೇಕಾದ ಸಂಪತ್ತು, ಸಿರಿವಂತಿಕೆಯ ಬಗ್ಗೆಯೂ ಅವನಲ್ಲಿಲ್ಲ ಅಂತ. ಹಾಗಾಯ್ತು, ಪೂರ ಆಯ್ತಲ್ಲ. ಒಂದು ಇಲ್ಲ ಅಂತ ಹೇಳಿದರೆ ಅದರ ಪಕ್ಕದಲ್ಲಿದ್ದ ಹತ್ತನ್ನೂ ಇಲ್ಲ ಮಾಡಲಿಕ್ಕೆ ಆಗುತ್ತೆ ಅಂತ. ಹೀಗೆ ಒಂದು ಕಪಾಲಿ ಶಬ್ದ ಇಡೀ ಪ್ರಕರಣದಲ್ಲಿ ಒಂದು ದೊಡ್ಡ ಹೊಡೆತವನ್ನು, ಚಿಂತನೆಯನ್ನು, ಅಲುಗಾಡವನ್ನು ಮಾಡುತ್ತೆ ಅಂತ. ಇದೊಂದು ರೀತಿಯ ಸಾಹಿತ್ಯದ ನಮೂನೆಗಳು. ಹೀಗೆ ಭಗವಂತನೆಡೆಗೆ ನಮ್ಮ ಇಂದ್ರಿಯಗಳು ಸಾಗುವಲ್ಲಿ ಏನೆಲ್ಲ ಆಗ್ತದೆ, ವೈಭವಗಳು ಹೇಗಿರ್ತವೆ ಅನ್ನೋ ಒಂದು ಭಾಗವತದ ಒಂದು ಶುಕಾಚಾರ್ಯರ ಮಾತಿನಲ್ಲಿ ನಾವು ನೋಡಿಕೊಂಡಾಗ ಈ ಫಾಸ್ಗಳು, ಒಂದು ಲೆಕ್ಕದಲ್ಲಿ ಆ ಪದ ಕದಂಬಗಳು ಕುಣಿಸುವ ಶಕ್ತಿ ಹೇಗಿರ್ತದೆ ಅಂತ ಸುಮ್ಮನೆ ಒಂದು ಆಯಾಮದಲ್ಲಿ ನೋಡುವ ಅಂತ. ನೋಡಲೇಬೇಕಾದ ಆಯಾಮವೇ ಅದು. ಸಾವಾಗ ಅನಂತಸ್ಯ ಗುಣಾನ್ ಗೃಣೀತೆ ಕರೌಚ ತತ್ಕರ್ಮ ಕರೌ ಮನಶ್ಚ ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು ಶೃಣೋತಿ ತತ್ ಪುಣ್ಯಕಥಾ ಸಕರ್ಣ. ಮೊದಲು ಹೇಳ್ತಾರೆ ಸಾವಾಕ್, ಅದು ಮಾತು. ಯಾವುದದು ಮಾತು? ಮಾತು ಯಾವತ್ತು ಮೌಲ್ಯಯುತವಾದದ್ದಾಗ್ತದೆ ಕೇಳಿದ್ರೆ, ಅನಂತಸ್ಯ ಗುಣಾನ್ ಗೃಣೀತೆ. ಅನಂತನ ಬಂತು ನೋಡಿ ಈಗ ಒಂದು ಶಬ್ದ, ಅಚ್ಯುತಾನಂತ ಗೋವಿಂದ ಅಂತ ಹೇಳುವಲ್ಲಿ ಇರತಕ್ಕ ಒಂದು ಪದ, ನಾಮತ್ರಯದ ಒಂದು ನಡುವಿನ ನುಡಿ. ಸಾವಾಕ್ ಅನಂತಸ್ಯ ಗುಣಾನ್ ಗೃಣೀತೆ. ನಾವು ಯಾವುದನ್ನು ನಿಜವಾಗಿ ಮಾತು ಅಂತ ಹೊಳುತ್ತೇವೆ? ಯಾವುದು ನಾಲಿಗೆಗೆ ನಾವು ಭೂಷಣ ಅಂತ ಹೇಳುತ್ತೇವೆ? ಯಾವುದು ನಿಜವಾಗಿ ನಮ್ಮ ಏನೊಂದು ಮನುಷ್ಯನ ಶಕ್ತಿ, ವಾಕ್ ಶಕ್ತಿ ಅಂತೇವೆ ನಾವು. ಮನುಷ್ಯನಿಗೇನು ಸಿಕ್ಕಿದೆ ಕೇಳಿದರೆ ಅತ್ಯುತ್ತಮವಾದ ಒಂದು ಲಾಭ ಸಿಕ್ಕಿದೆ ಮಾತು ಎನ್ನುವುದು. ಅದರಿಂದ ಏನು ಬೇಕಾದರೂ ಗೆದೆಯಬಲ್ಲ, ಪಡೆಯಬಲ್ಲ. ಹಾಗಾಗಿ ಊರಿನಲ್ಲೊಂದು ಮಾತಿದ್ದರೆ ಮಗ ಬದುಕ್ಯಾನು ಅಂತ. ಹಾಗೆ ಉತ್ತಮವಾದ ಮಾತು, ಶುದ್ಧವಾದ ಮಾತು, ಭಗವನ್ನಿಷ್ಠವಾದ ಮಾತು. ಹಾಗಾಗಿ ಮಾತು ಎನ್ನುವುದು ನಿಜವಾಗಿ ಯಾವತ್ತು ಮೌಲ್ಯಯುತವಾಗುತ್ತೆ, ಬೆಲೆ ಕಟ್ಟಲಿಕ್ಕೆ ಸಿಗುತ್ತೆ ಹೇಳಿದರೆ, ಅದು ದೇವರ ಬಗ್ಗೆ ಮಾತಾಡುತ್ತಿದ್ದರೆ. ದೇವರು ಅವರು ಹೇಗಿದ್ದಾರೆ ಕೇಳಿದರೆ, ಅವರ ಗುಣದ ಬಗ್ಗೆ ಹೇಳಿ ಏನಾಗ್ತದೆ? ವರ್ಷ ಇಡೀ ಹೇಳ್ತಾನೆ, ಜೀವಮಾನ ಉದ್ದಕ್ಕೆ ಹೇಳ್ತಾನೆ, ಮನೆಯವರು ಪೂರ ಹೇಳ್ತಾರೆ, ಊರು ಕೇರಿ ಹೇಳುತ್ತದೆ, ಇಡೀ ಪ್ರಪಂಚವೇ ಹಾಡುತ್ತದೆ. ಅಂದ ತಕ್ಷಣ ಅವನಲ್ಲಿ ಎಂತಹ ಯೋಗ್ಯತೆ ಏನಿದೆ? ಅಲ್ಲಿ ಏನಾಗುತ್ತೆ? ಒಬ್ಬ ಮನೆಯಲ್ಲಿ ಹೇಳಿದಾಗ ಮುಗಿದೋಗಿದ್ದಿಲ್ಲವೇ? ಊರು ತುಂಬ ಅದನ್ನು ಹೇಳಿದಾಗ ಅದು ಕಲೆ ಆಗುವುದಿಲ್ಲವೇ? ಇಡೀ ವರ್ಷದಲ್ಲಿ ಅದನ್ನು ನಿರಂತರವಾಗಿ ಜೀವನ ಪೂರ್ತಿ ಕೋಟಿ ಕೋಟಿ ಗಟ್ಟಲೆ ವರ್ಷದಲ್ಲಿ ಹೇಳಲಿಕ್ಕೇನಿದೆ ಕೇಳಿದ್ರೆ, ಅದಕ್ಕೆ ಅಲ್ಲಿ ಮಾತಾಡಿದ್ದವರು ಅನಂತಸ್ಯ ಗುಣಾನ್ನ ಗೃಣೀತೆ ಅಂತ. ಅದು ಅನಂತನ ಗುಣಚಿಂತನೆ. ಯಾರಿಗೆ ಎಂದೂ ಕೊನೆಯಿಲ್ಲವೋ ವ್ಯಕ್ತಿತ್ವದಲ್ಲಿ, ಗುಣವಂತಿಕೆಯಲ್ಲಿ, ಹಿರಿತನದಲ್ಲಿ, ಕ್ವಾಲಿಟಿಯಲ್ಲಿ ಇಲ್ಲವೋ ಅವನ ಬಗ್ಗೆ ಮಾತಾಡುವುದು ಅಂತ ಹೇಳಿ. ಸಾವಾ ಅನಂತಸ್ಯ ಗುಣಾನ್ ಗೃಣೀತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ದೇವರ ಬಗ್ಗೆ ಮಾತಾಡಲಿಕ್ಕೆ ಹೇಳುವಾಗ ಹೇಳುತ್ತಾರೆ, ಎಲ್ಲಿ ಮಾತು ಸೋಲುತ್ತೋ ಅದು ದೇವರ ವ್ಯಕ್ತಿತ್ವ ಅಂತ. ಹೇಳಿ ಮುಗೀತದೆ ಅಂದರೆ ಅದು ದೇವರು ಅಲ್ಲ. ದೇವರು ಅಂದ್ರೇನು? ಅನಂತನೇ ದೇವರು, ಇನ್ಫಿನಿಟಿ. ಮುಗಿಯಲಾರದ ಸಂಗತಿಯೇ ಅದು ಭಗವಂತ. ಅದರಿಂದ ಜೀವ ಆಗಲಿ, ಇತರ ದೇವತೆಗಳಾಗಲಿ, ಅವರಿಗೊಂದು ಈಯತ್ತ ಒಂದು ಲಿಮಿಟೇಷನ್ಸ್, ಇಷ್ಟು ಇಷ್ಟು. ತೇಷತಂ ಪ್ರಜಾಪತೇರಾನಂದ ಅಂತ ಹೇಳಿಕೊಂಡು ಅವರವರಿಗೆ ಇವರಿವರಿಗೆ ಇವರಿವರಿಗಿಂತ ಅವರವರಲ್ಲಿ ನೂರು ನೂರು ಪಟ್ಟು ಆನಂದ, ಗುಣವಂತಿಕೆ, ಜ್ಞಾನ, ಭಕ್ತಿ ಇವೆಲ್ಲ ಉಂಟು ಅಂತ ಹೇಳ್ತಾ ಹೇಳ್ತಾ ಬರ್ತಾರೆ. ಎಲ್ಲಿಗೆ ಲೆಕ್ಕವೇ ಹೇಳಲಿಕ್ಕೆ ಬರುವುದಿಲ್ಲವೋ. ಚತುರ್ಮುಖ ನಂತರದಲ್ಲಿ ಮಹಾಲಕ್ಷ್ಮಿಯ ಬಗ್ಗೆ ಬಹಳ ದೊಡ್ಡ ಮಟ್ಟಿನ ಒಂದು ಅಂತರವನ್ನು ಹೇಳಿ ಮುಗಿಸಿದ್ರು.
ಆ ನಂತರ ಲಕ್ಷ್ಮೀ ನಂತರದಲ್ಲಿ ನಾರಾಯಣನಿಗೆ ಅಂತರವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಎಷ್ಟು ಗ್ಯಾಪ್ ಹೇಳಲಿಕ್ಕಿಲ್ಲ, ಅನಂತ. ಹಾಗಾಗಿ ಯಾರು ಕೊನೆ ಇರದ ಅಲ್ಲಿ ಮುಗಿದಿಲ್ಲ ಅಂದ್ರೆ ಏನರ್ಥ ರೀ ಅಂದ್ರಿ? ಹೌದು, ಯಾರಿಗೆ ಚಿಂತನೆ ಮಾಡಿ ಮುಗಿಲಿಕ್ಕೆ ಆಗತ್ತೆ? ಅದೇ ಅನಂತ ಅಂದ್ರೆ ಅದೇ ಅರ್ಥ. ಮೈ ಅನಂತ ಗುಣೋ ಮೈ ಅನಂತ ಗುಣೇನಂತೆ ಗುಣತೋ ಅನಂತ ವಿಗ್ರಹೇ. ಇದು ಭಾಗವತದ್ದೇ ಭಗವಂತನ ಹೇಳುವಂಥದ್ದು. ಅನಂತ ಗುಣ, ಒಂದೊಂದು ಗುಣವೂ ಅನಂತ, ಅಂತ ಗುಣಗಳು ಅನಂತ. ಹೀಗೆ ಅದರ ಪಾಲು ನೋಡಿಕೊಂಡ್ರೆ ದೇವರಲ್ಲಿ ಬುದ್ಧಿ ಎನ್ನುವುದು, ಜ್ಞಾನ ಎನ್ನುವುದು ಎಷ್ಟುಂಟು ಕೇಳಿದ್ರೆ ಅದು ಲೆಕ್ಕ ಇಲ್ಲದಷ್ಟು. ಹೀಗೆ ಎಲ್ಲಾ ಗುಣಗಳು ಲೆಕ್ಕ ಇಲ್ಲದಷ್ಟು ಗುಣಗಳು ಉಂಟು. ಪೂರ ಬಲ, ಜ್ಞಾನ, ಐಶ್ವರ್ಯ, ಔದಾರ್ಯ, ಸೌಂದರ್ಯ, ಪ್ರಾಗಲಭ್ಯ ಎಲ್ಲ ನಮಗೇನು ಹೇಳಲಿಕ್ಕೆ ಬರುವುದಿಲ್ಲ. ಕೇವಲ ಒಂದು ಭಗವಂತ ಅನ್ನುವಲ್ಲಿಯೇ ಸೂಕ್ಷ್ಮ ವಿಷಯ ಇದು. ಭಗವಂತ ಅನ್ನುವಲ್ಲಿ ಎಷ್ಟು ಗುಣ ಉಂಟು ಹೇಳೋದು? ನಾವು ಷಣ್ಣ ಭಗ ಇತಿಂಗನ ಅಂತ ಹೇಳಿ ಪುರಾಣದ ಮಾತುಗಳನ್ನು ಹೇಳಿ ಆರು ಗುಣ ಉಳ್ಳವನು ಅಂತ ಆರರಲ್ಲಿ ಎಲ್ಲವನ್ನು ಸಮಾಹಾರ ಮಾಡ್ತೇವೆ, ಸೇರಿಸಿ ಬಿಡುತ್ತೇವೆ ಬಿಡಿ. ಇನ್ನು ನಾಲ್ಕಕ್ಕೂ ತರ್ತೇವೆ, ಸಚ್ಚಿದಾನಂದ ಆತ್ಮೇತಿ, ಮತ್ತೆ ಒಂದು ಆತ್ಮೇತಿ ಭಗಚ್ಚಿದ, ಒಂದರಲ್ಲಿಯೂ ತರ್ತೇವೆ ಎಲ್ಲವನು. ಸ್ವತಂತ್ರ ಹೇಳಿಬಿಟ್ರೆ ಮುಗಿದೋಯ್ತಲ್ಲ, ಅನಂತ ಹೇಳಿದ್ರೆ ಆಯ್ತಲ್ಲ, ಎಲ್ಲ ಉಳ್ಳವನು ಅಂತ. ಎಲ್ಲ ಉಳ್ಳವನು ಹೇಳುವಲ್ಲಿ ಏನಿಲ್ಲ, ಮುಗಿದೋಯ್ತು ಹೇಳಿ ಆಯ್ತು. ಎಲ್ಲ ಉಳ್ಳವನು, ಎಲ್ಲ ಉಳ್ಳವನು ಹೇಳುವಲ್ಲಿ ಒಂದನ್ನು ಪ್ರತ್ಯೇಕವಾಗಿ ಸರ್ವಂ ಅದೇ ಹೇಳಿದ್ದು. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ, ನೀನು ಎಲ್ಲವನ್ನು ಪಡೆದಿರುವುದರಿಂದ ನಿನ್ನನ್ನು ಸರ್ವ ಅಂತ ಹೇಳ್ತಾರೆ. ಮುಗಿದು ದೇವರನ್ನು ಸರ್ವಾಯ ನಮಃ ಸರ್ವಾಯ ನಮಃ ಹೇಳ್ತಾ ಇದ್ರು. ಎಲ್ಲವೂ ಎಲ್ಲವೂ ವಿಶ್ವಂ ಅದೇ ಹೇಳಿದ್ದು. ವಿಶ್ವಂ 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 ಯಾಕೆಂದ್ರೆ ವಿಶ್ವಸ್ಯ ತದಧೀನತ್ವಾತ್. ಎಲ್ಲವೂ ಯಾರ ಅಂಕೆಯಲ್ಲಿ ಕೂತಿದೆಯೋ, ಗುಣ ಆಗಲಿ, ದೇಶ ಆಗಲಿ, ಜನ ಆಗಲಿ, ಕಾಲ ಆಗಲಿ, ದ್ರವ್ಯ ಆಗಲಿ, ಎಲ್ಲವೂ ಯಾರ ಅಧೀನವಾಗಿ ಉಂಟು ಅವನೆಲ್ಲವೂ ಮುಗೀತಲ್ಲ. ಅದರಿಂದ ಒಂದರಲ್ಲೇ ಮುಗಿದೋಗುತ್ತೆ ವಿಷ್ಣು, ಅದು ಆಗುತ್ತೆ. ಸ ಯಾವುದು ಎಲ್ಲರಲ್ಲಿ ನಾಮಾನಿ ಸರ್ವಾಣಿ ಯಮ ವಿಶಂತಿ ಅಂತ ಎಲ್ಲ ಪದಗಳು ಎಲ್ಲ ಅರ್ಥಗಳಲ್ಲಿ ಯಾರನ್ನು ಹೇಳಲಿಕ್ಕೆ ಹೋಗ್ತವೋ ಅವನು ವಿಷ್ಣು, ಅದು ಅದೊಂದು. ಹೀಗೆ ಒಂದೊಂದು ನಾಮಗಳಲ್ಲಿಯೂ ಸರ್ವತ್ವವನ್ನು ಎಲ್ಲವನ್ನು ತುಂಬಿಸ್ಲಿಕ್ಕೆ ಬರ್ತದೆ. ಅಂತಕ್ಷಣ ಮುಗೀತು ಅಂತ ಹೇಳೋದು ಮುಗಿಲಿಲ್ಲ, ಸಾಮಾನ್ಯತ ಮುಗೀತಷ್ಟೇ, ಎಲ್ಲ ಉಳ್ಳವನು ಅಂತ ಅಷ್ಟೇ ಅರ್ಥ ಆಯ್ತು. ಏನು ಎಲ್ಲ ಅಂದ್ರೆ ಕೇಳಲಿಕ್ಕೆ ಬಿಡಿಸ್ಲಿಕ್ಕೆ ಬರುವುದಿಲ್ಲ ಅವನಿಗೆ ಯೋಧಾಗುತ್ತೆ. ಹಾಗಾಗಿ ಭಗವಂತನನ್ನು ಕರೆಯುವಾಗ ಅನಂತ ಅಂತ ಕರ್ತಮ, ಅನಂತ ಗುಣೇನಂತೆ ಅಂತ ಅನಂತ ಭಗವಂತ ಇದ್ದಾನೆ. ಯಾವ ದೇಶದಲ್ಲಿಯೂ ಭಗವಂತ ಇಲ್ಲ ಅಂತ ಇಲ್ಲ, ಯಾವ ಕಾಲದಲ್ಲಿಯೂ ಭಗವಂತ ಇಲ್ಲ ಅಂತಲ್ಲ, ಯಾವ ಗುಣವೂ ಭಗವಂತನನ್ನು ಪಡೆದಿಲ್ಲ ಅಂತ ಇಲ್ಲ. ಈ ರೀತಿಯಾಗಿ ಎಲ್ಲ ಶಬ್ದಗಳು ಭಗವಂತನನ್ನು ಎಲ್ಲ ಅರ್ಥಗಳಲ್ಲಿ ಬಹಳ ಚಂದವಾಗಿ ಎಲ್ಲ ಕಾಲಗಳಲ್ಲಿ ಹೇಳ್ತಾನೆ ಇರ್ತವೆ. ಯಾರದನ್ನು ಮುಗಿಸಲಿಲ್ಲ, ನಿತ್ಯ ಅವನಲ್ಲಿ ರತಳಾಗಿ ನಿಂತ ರಮೆಯೇ ಪೂರ್ವವಾಗಿ ತಿಳಿದು ಹೇಳಲಿಕ್ಕೆ ಆಗದೇ ಇರುವಾಗ ಭಗವಂತನ ಆನಂತಿ ಎಷ್ಟು ದೊಡ್ಡದಿರುತ್ತದೆ ಅನ್ನೋದರಲ್ಲಿ ಹೇಳಲಿಕ್ಕೆ ಬಹಳ ಚಂದವಾಗಿ ಸಾವಾಗನಂತಸ್ಯ ಗುಣಾನುಗ್ರಣೀತೆ ಅಂದಿದ್ದಾರೆ. ಅದು ಮಾತು ಮೌಲ್ಯಯುತವಾದದ್ದು, ಮತ್ತು ಮತ್ತು ಭಗವಂತನನ್ನು ಹೇಳಲಿಕ್ಕೆ ಹೊರಡುವಂಥದ್ದು. ಹೀಗೆ ಮಾತಿದ್ದವನಿಗೆ, ಮಾತು ಬಲ್ಲವನಿಗೆ ಮಾತು ಆಡುವುದರಿಂದ ಆ ಮಾತಿಗೊಂದು ಬೆಲೆ ಬರಲು ಸಾಧ್ಯ ಆಗುವುದು ಅಪರಿಮಿತನಾದ ವ್ಯಕ್ತಿತ್ವವುಳ್ಳ ಭಗವಂತನ ಗುಣಗಳನ್ನು ಬಣ್ಣಿಸುವುದರಿಂದ ಅಂತ ಹೇಳ್ತಾರೆ. ಸಾವಾಗನಂತಸ್ಯ ಗುಣಾನ್ನ ಗೃಣೀತೆ ಕರೌ ಚ ತತ್ಕರ್ಮ ಕರೌ. ಕೈಯು ಪ್ರಶಸ್ತವಾಗುವುದು ಯಾವಾಗ, ಬೆಲೆಯುತವಾಗುವುದು ಯಾವಾಗ, ಸನ್ಮಾನಾರ್ಹ ಆಗುವುದು ಯಾವಾಗ ಅಂದರೆ ದೇವರ ಕೆಲಸವನ್ನು ಮಾಡುವುದರಿಂದ ಅಂತ ಹೇಳಿದರು. ಬಹಳಷ್ಟು ಭಗವಂತನ ಕೆಲಸಗಳ ಬಗ್ಗೆ ಮಾತುಗಳಿವೆ, ಮಗದೊಂದು ಬಾರಿ ಅದರ ಚಿಂತನೆಯನ್ನು ಮಾಡಿಸ್ತೇನೆ. ವಿಶೇಷವಾಗಿ ಸಂಹಿತೆಗಳಲ್ಲಿ ದೇವರ ಸೇವೆ ಅಂದಾಗ ದೇವರ ಸ್ಥಿರ ಪ್ರತಿಮೆಗಳ ದೇವಸ್ಥಾನಗಳ ಸೇವೆಯನ್ನು ಮಾತಾಡ್ತಾ ಬಂದರು. ಅಲ್ಲಿ ಬಂದಾಗ ಬಹಳ ಅದ್ಭುತವಾದಂತಹ ಚಿಂತನೆ ಕೊಡ್ತಾರೆ. ದೇವಾಲಯಗಳ ಪರಿಮಾರ್ಜನದಿಂದ ಹಿಡಿದು ಪರಿಮಾರ್ಜನ ಅಂದು ಗುಡಿಸುವುದು, ಶುದ್ಧಗೊಳಿಸುವುದು, ಕಸಗಳನ್ನು ಹೆಕ್ಕುವುದು, ಅಲ್ಲಿಂದ ಹಿಡಿದು ದೀಪ ಉರಿಸುವುದಾಗಲಿ, ಹಳೆಯ ದೀಪಗಳನ್ನು ಶುಚಿಗೊಳಿಸುವುದಾಗಲಿ, ಆರತಿಯ ನೀರಾಜನದ ಅಭಿಷೇಕದ ಹೊತ್ತಿನಲ್ಲಿ ದೇವರಿಗೆ ಗಂಟೆ ಬಾರಿಸುವ ಮೂಲಕ, ಸ್ತೋತ್ರ ಪಠಣದ ಮೂಲಕ, ಅಥವಾ ದೇವರ ಸೇವೆಗಾಗಿ ಹೂ ತರುವ ಮೂಲಕ, ಹೂ ತರುವುದರಲ್ಲೇ ಒಂದು ನೂರಾರು ಆಯಾಮಗಳನ್ನು ಹೇಳುತ್ತಾರೆ ಹೇಗೆ ತರಬೇಕು ಅಂತ ಹೇಳಿಕೊಂಡು. ಹಾಗೆ ನೀರು ತಂದಿಡುವ ಮೂಲಕ, ಪತ್ರಾದಿಗಳ ಸಮರ್ಪಣೆಗೋಸ್ಕರ ಬರುವ ಗರಿಕೆ, ಬಿಲ್ಪತ್ರೆ, ತುಳಸಿ ಇತ್ಯಾದಿಗಳ ಸಂಗ್ರಹ, ಇವನ್ನೆಲ್ಲ ಬಹಳ ಅದ್ದೂರಿಯಾಗಿ ದೇವರ ಸೇವೆ ಅಂದಾಗ ಇದು ಸ್ಥಿರ ಪ್ರತೀಕಗಳ ಬಗ್ಗೆ ಮಾತಾಡಿದ್ದು. ನಾನು ಸಂಹಿತೆಗಳಲ್ಲಿ ಇರತಕ್ಕಂಥ ಮಾತುಗಳ ಹಿನ್ನೆಲೆಯಲ್ಲಿ ಬಹಳಷ್ಟು. ಇನ್ನು ದೇವಾಲಯ ಕಟ್ಟಿದ್ದಕ್ಕೇನೆ ದೊಡ್ಡ ಸಂಗತಿಯನ್ನು, ಜೀರ್ಣಾಲಯ ಉದ್ಧಾರ ಮಾಡುವುದರ ನೆಲೆಯನ್ನು ಸಹ
ಬಹಳ ದೊಡ್ಡ ಮಟ್ಟಿನಲ್ಲಿ ಉದ್ಧವನಿಗೆ ಕೃಷ್ಣ ಹೇಳಿದ್ದು ಭಾಗವತದಲ್ಲಿ ದೇವಸ್ಥಾನದ ಧರ್ಮಗಳು, ಪ್ರತ್ಯೇಕ ಆಯಾಮಗಳು. ಹಾಗಾಗಿ ಇಲ್ಲಿ ನಾನು ತತ್ಕರ್ಮ ಕರು ಅನ್ನೋದರಲ್ಲಿ ದೊಡ್ಡ ಸಂಗತಿಯಾಗಿ ಅದನ್ನು ಹೆಚ್ಚು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಚರಪ್ರತೀಕಗಳೊಂದು ಇಟ್ಟುಕೊಂಡ್ರೆ ಎಲ್ಲರೂ ಬಂದರು, ಮನೆಯಲ್ಲೇ ತಂದೆ ತಾಯಿಗಳು, ಅದರೊಟ್ಟಿಗೆ ವಿದ್ಯೆಯನ್ನು ಕೊಟ್ಟ ಗುರುಗಳು, ಆಚಾರ್ಯರು, ಹಾಗೆ ಸುತ್ತಮುತ್ತಲಿನ ಹಿರಿಯರು ಮತ್ತು ಮಾತಾಡಿಕೊಂಡ್ರೆ ಚರಪ್ರತೀಕಗಳನ್ನಿಟ್ಟುಕೊಂಡಾಗ ಪ್ರಾಣಿ ಮಾತ್ರಗಳು ಸಿಗ್ತಾವೆ, ಮರಮಟ್ಟುಗಳು. ಅದನ್ನು ಮರದ ಸೇವೆ ಮಾಡುವ ಮೂಲಕವು ಗಿಡಮರಗಳ, ಉತ್ತಮವಾದಂಥ ಯಜ್ಞ ವೃಕ್ಷಗಳ, ದೇವಸ್ಥಾನಕ್ಕೆ ದೇವರಿಗೆ ಉಪಯೋಗ ಆಗತಕ್ಕಂತಹ ಹಣ್ಣು ಕೊಡುವ, ಹೂ ಕೊಡುವ, ಪತ್ರೆ ಕೊಡತಕ್ಕಂತಹ ಮರಗಿಡಗಳ, ಇವುಗಳ ಸೇವೆಯು ದೇವರ ಸೇವೆ. ತತ್ಕರ್ಮ ಕರೋ, ಇದು ವಿಶೇಷವಾದದ್ದು. ಹಾಗಾಗಿ ತಾನೇ ನೆಟ್ಟು ಬೆಳೆಸಿ ನೀರು ಹೊಯ್ದು ಅದಕ್ಕೆ ಹುಳ ಹುಪ್ಪಟೆಗಳ ಬಾಧೆ ಬಾರದಂತೆ ನೋಡಿಕೊಂಡು ಅದರಲ್ಲಿ ಅರಳಿ ನಿಂತ ಹೂವನ್ನು ಹೆಕ್ಕಿ ತೆಗೆದು ಮಾಲೆ ಮಾಡಿ ದೇವರಿಗೆ ಕೊಡುವ ಮೂಲಕ ಆಗತಕ್ಕಂತಹ ಪುಣ್ಯ ಅಪರಂಪಾರವಾದದ್ದು. ಯಾಕೆಂದರೆ ಆರಂಭದಿಂದ ಹಿಡಿದು ಕೊನೆಯ ಗಳಿಗೆಯವರೆಗೂ ಇರತಕ್ಕಂಥ ದೇವರ ಮೇಲಿನ ಭಕ್ತಿ, ಆಸಕ್ತಿ, ಶ್ರದ್ಧೆ ಅಲ್ಲಿ ಎದ್ದು ಕಾಣುತ್ತದೆ. ಹೇಗೆ ದೇವರ ನಾಮಸ್ಮರಣೆಯಲ್ಲಿ ಬರತಕ್ಕಂತಹ ಗೌಜನ್ ಅವರು ಉಲ್ಲೇಖ ಮಾಡುವಾಗ ಈ ಅಂಬರೀಷನ ಉಪಾಖ್ಯಾನದಲ್ಲಿ ಅದನ್ನು ಅಂಬರೀಷನದ್ದು ಮುಂದೆ ಸೇವೆಯ ಬಗ್ಗೆ ಮಾತಾಡ್ತಾರೆ. ಇನ್ನೊಂದೆಡೆ ಅಜಾಮಿಳನ ಬಗ್ಗೆ ಮಾತಾಡುವಾಗ ಯಮದೂತನ ಮತ್ತು ಯಮರ ಸಂವಾದದಲ್ಲಿ ಬಹಳ ಚಂದವಾದ ಒಂದು ಸಂದೇಶ ನಮಗೆ ಕೊಟ್ಟು ಹೋಗ್ತಾರೆ. ಯಮದೂತರು ಹೇಳುತ್ತಾರೆ, ಕೆಟ್ಟ ಕೆಲಸ ಮಾಡಿದ್ದರಿಂದ ಇವನು ನಿಜವಾಗಿಯೂ ನರಕಕ್ಕೆ ಬರಲೇಬೇಕು ಎನ್ನುವುದು ನಮ್ಮ ತೀರ್ಮಾನ ಅಂತ. ಹಾಗೆ ದೇವದೂತರು ಹೇಳುತ್ತಾರೆ, ಅವನು ನಾರಾಯಣ ಶಬ್ದವನ್ನು ಹೇಳಿದ್ರಿಂದ ಅದು ನಮ್ಮ ದೊರೆಯನ್ನು ಕರೆದ್ರಿಂದ ನೀವು ಬರಲಿಕ್ಕಿಲ್ಲ ಅಂತ. ಯಮದೂತರು ನೆಗಾಡ್ತಾರೆ, ದೊರೆ ದೊರೆಯೇನಾ, ಅವನು ತನ್ನ ಮಗುವನ್ನು ಕರೀತಾ ಇದ್ದಾನೆ, ಅದು ನೀಚ ಸ್ತ್ರೀಯಲ್ಲಿ ಹುಟ್ಟಿದ ಮಗು, ಅದು ಕೊನೆಯ ಮಗು, ಅವನ ಕೈಯಲ್ಲಿದ್ದದ್ದು ಹತ್ತಾರು ವರ್ಷದಿಂದ ಅವಳ ಜೊತೆಯಲ್ಲಿದ್ದು ಹತ್ತಾರು ಮಕ್ಕಳನ್ನು ಪಡೆದಿದ್ದಾನೆ, ಅವನು ನಾರಾಯಣ ಅಂತ ಕರೆದದ್ದು ನಿಮ್ಮ ದೊರೆಯನ್ನಲ್ಲ ಅಂತ. ಈಗ ಇಲ್ಲಿ ಜಿದ್ದು, ಇಲ್ಲಿ ಕೇಳಲಿಕ್ಕೆ ಸಾಕ್ಷಿಭೂತನಾದ ಅಜಾಮಿಳ, ಅವ ಡೆಡ್ ಸತ್ತಿದ್ದಾನೆ, ಅದನ್ನು ಅಜಾಮಿಳನ ಹತ್ರ ಹೋಗಿ ಮೆಲ್ಲ ಅಲುಗಾಡಿಸಿ ಕೇಳುವ, ನೀನು ಯಾರನ್ನು ಕರೆದದ್ದು, ದೇವರನ್ನು ಕರೆದದ್ದ, ಮಗನನ್ನು ಕರೆದದ್ದ ಕೇಳಿದರೆ ನಾವು ಸಿಕ್ಕಿ ಬೀಳುತ್ತೇವೆ. ಯಾಕೆಂದರೆ ಅಜಾಮಿಳ ಬಾಯಿಬಿಟ್ಟು ನಾನು ದೇವರನ್ನೇ ಕರೆದದ್ದು ಹೇಳಿಬಿಟ್ರೆ, ಅವನು ನಿಜವಾಗಿ ಕರೆದದ್ದು ಮಗನನ್ನೇ, ಸುಳ್ಳು ಹೇಳಿ ಯಾನು ಅಂತ ತಿಳ್ಕೊಳ್ಳೋದ ನೀವು, ಅಲ್ಲ ದೇವರನ್ನು ಕರೆದದ್ದು ಅಂತ ಎಚ್ಚರ ಮಾಡಿದ್ದರಲ್ಲ ಇವರು, ನೀವು ಯಾರನ್ನು ಕರೆದದ್ದು ಅಂತ ಪ್ರಶ್ನೆ ಕೇಳಿ, ಆಗ ಸ್ವಲ್ಪ ಸುಲಭ ಆಗ್ತದೆ. ಅದು ಅವನಿಗೆ ಡೌಟ್ ಆಗ್ತದೆ, ಯಾರನ್ನು ಕರೆದದ್ದು ಯಾಕೆ ಕೇಳ್ತಾರೆ ಇವರು ಹೇಳಿ. ಆದ್ರೆ ನೀವು ಹೀಗೆ ಹೇಳಿ, ನೀನು ಮಗನನ್ನು ಕರೆದದ್ದಲ್ವಾ ಅಂತ ಕೇಳಿ, ಮತ್ತೆ ಅಲ್ವಾ ಕೇಳಿದ್ರಿಂದ ಹೌದಾ ಅಲ್ವಾ ಅಂತ ಡೌಟ್ ಬರೋದಿಲ್ವಾ ನೋಡಿ. ಎಷ್ಟು ಪ್ರಶ್ನೆಯಲ್ಲಿ ಎಷ್ಟು ಮನುಷ್ಯನನ್ನು ಕಿವಿಂಡುತ್ತೆ ನೋಡಿ, ಪ್ರಶ್ನೆ ಮನುಷ್ಯನನ್ನು ಕೆಲವೊಮ್ಮೆ ಹಿಂಪೆ ಮಾಡುತ್ತೆ. ಹಾಗಾದ್ರೆ ಏನ್ ಮಾಡುವ, ನೀನು ಮಗನನ್ನು ಕರೆದದ್ದು ಹೇಳಿಬಿಡುವ. ಹೌದು, ಹೇಳುವಾಗ ನಾವು ಯಾರು ಹೇಳಬೇಕು, ಯಮದೂತನಾಗಿ ಹೇಳಬೇಕಾ, ಅವ ಹೆದರಿ ಅಲ್ಲ ಹೇಳಿಯಾನು, ದೇವದೂತನಾಗಿ ಹೇಳಬೇಕಾ, ಅವನು ಯಾರು ನೀವೊಂದು ಕೇಳಿಯಾನು, ಮನುಷ್ಯರಾಗಿ ಪ್ರಶ್ನಿಸುವನ, ಮನುಷ್ಯರಾಗಿ ಪ್ರಶ್ನಿಸುವ ಅನ್ನುವಲ್ಲಿ ಈಗ ಯಾರು ಮನುಷ್ಯನಾಗಿ. ಹಾಗಾದರೆ ಹೆಂಡತಿ ಕೇಳಬೇಕೀಗ, ಹೆಂಡತಿಯಾಗಿದ್ದವಳಲ್ಲಿ ಇಟ್ಟುಕೊಂಡ ಹೆಂಡತಿಯೋ ಕಟ್ಟಿಕೊಂಡ ಹೆಂಡತಿಯೋ, ಹೆಂಡತಿ ಹೆಂಡತಿಯೇ ತಾನೇ, ಅರ್ಥ ಆಗುವುದಿಲ್ಲ ನಿಮಗೆ ಹೆಂಡತಿ ಶಬ್ದದಲ್ಲಿ ಅರ್ಥ ಏನಿದೆ, ಕಟ್ಟಿಕೊಂಡದ್ದು ಅಂದ ತಕ್ಷಣ ಹೆಂಡತಿ ಅಂದ ತಕ್ಷಣ ಮಾತಾಡಲಿಕ್ಕೇನುಂಟು. ಹಾಗಾಗಿ ಅಜಾಮಿಳನ ನಾರಾಯಣನನ್ನು ಕರಿತಾ ಇದ್ದೇನೆಂದಾಗ ಆ ಹುಡುಗನನ್ನು ಕೊಟ್ಟವಳು ಅವನ ಹೆಂಡತಿ, ಅವಳದ್ರ ಕೇಳಿಬಿಡು, ನೀನು ಅವನು ಯಾರನ್ನು ಕರೆದದ್ದು, ಅವನು ಈ ಮಗನನ್ನು ಕರೆದದ್ದು ಅಂತ ಹೇಳ್ತಾನೆ. ಸರಿ ತಾನೆ. ಈಗ ಯಮದೂತರು ಹೇಳ್ತಾರೆ ಕೈ ಮೇಲೆ ಮಾಡಿದ್ದೇವೆ ಅಂತ, ವಿಷ್ಣುದೂತರು ಹೇಳ್ತಾರೆ ನಾವು ಕೈ ಮೇಲೆ ಮಾಡಿದ್ದೇವೆ ಅಂತ. ಹೇಗೆ ಹೇಳ್ತೀರಿ, ಅಲ್ಲ ಅವನು ಹೆಸರಿಟ್ಟದ್ದು ನಾರಾಯಣ ಅಂತ ಆ ಹುಡುಗಿಯಲ್ಲಿ ಹುಟ್ಟಿದ್ದಕ್ಕೆ ಯಾಕೆ ಅಂತ ಕೇಳ್ತಾರೆ. ಅದು ಯಾಕೆ ಅಂದ್ರೆ ಒಂದ್ ಹೆಸರು ಬೇಕಲ್ಲ ನಾಮಕರಣಕ್ಕೆ. ಹೌದಯ್ಯ, ನಾಮಕರಣಕ್ಕೆ ಬೇರೆ ಏನಾದ್ರೂ ಇಡ್ಬೋದಲ್ಲ, ನಮ್ ದೇವರ ಹೆಸರನ್ನ ಯಾಕಿಟ್ಟ, ಸಿಕ್ಕಿಬಿದ್ರು ಯಮದೂತರು. ಹೌದಲ್ಲ, ಈಗ ನೂರಾರು ನಾಮಗಳಿಲ್ವ, ಸಾವಿರಾರು ಹೆಸರುಗಳಿಲ್ವ, ವೈದಾಂತಿಕವಾಗಿ ಸೈದ್ಧಾಂತಿಕವಾಗಿ ಆರ್ಷ ಪ್ರಪಂಚದಲ್ಲಿ ನೆಲೆಗೊಂಡು ಅದು ಅತ್ಯಂತ ಅದ್ಭುತವಾದಂತಹ ಯಾವ ನಾಮದಲ್ಲಿ ಏನೇ ಮೂಲ ದೇವರ ಉಪಾಸನೆ ನಡೆಯುತ್ತದನ್ನು ಯಾಕಿಟ್ಟ. ಇದು ಅವನ ಸಂಸ್ಕಾರ, ಇದು ಅವನ ಒಳಗೆ ಕೂತಿರತಕ್ಕಂತಹ ಗಟ್ಟಿತನ. ಏನ್ ಮಾಡಿದ್ರು ದೇವರನ್ನಾದರೂ ಕರೆದಾಗ ಆಗಬೇಕು, ದೇವರ ನೆನಪಾಗಬೇಕು ಅನ್ನುವ ಒಳ ತೋಟಿಯಲ್ಲಿ ಗೊತ್ತಿರತಕ್ಕಂತಹ ಮಾತು ಅದು ಆವಿಷ್ಕಾರಗೊಂಡು ನಾಮಸ್ಕರಣದ ಸಂದರ್ಭದಲ್ಲಿ ಹೊರಗೆ ಹಾರಿದೆ. ಅದನ್ನು ನಾಮ ಸ್ವಾಮಿತಯ ಯಸ್ಯ ಸ್ಮರಣಂ ಜಾಯತೆ ಯತಃ, ಸ್ವಾಮಿತ್ವ ನಾಮವನ್ನು ಉಚ್ಚಾರಣೆ ಮಾಡಿದ ನೆನಪು ಬರಲಿಕ್ಕೆ ಹೋಗಿ
ಅವನು ಪಾಸ್ ಆದ, ಮೇಲೆ ಬಿತ್ತು. ಇದು ಮುಖ್ಯ. ಹೀಗೆ ಬಹಳ ಚಂದವಾಗಿ ನಮ್ಮ ಸೇವೆಯಲ್ಲಿ ಮನಸ್ಸು ಒಳಗೆ ಹೇಗೆ ಪಾಕಗೊಂಡಿದೆ ಅಂತ. ಈಗೇನಾಯಿತು, ಕರೆದಾಗ ದೇವರ ನೆನಪು ಬಾರದಿದ್ರೂ ಹೆಸರು ಇಡುವಲ್ಲಿನ ದೇವರ ನಾಮಸ್ಮರಣೆಯಿಂದಾಗಿ ಅವನಿವತ್ತು ಮೇಲ್ಬಿದ್ದ. ಆದ್ರಿಂದ ಹೂ ನೆಡುವಾಗಲಿ, ಕೊಯ್ಯುವಾಗಲಿ, ಕಟ್ಟುವಾಗಲಿ, ನೀರೆರಿವಾಗಲಿ, ಏನು ಮಾಡಿಕೊಂಡಾಗಲೂ ದೇವರ ಎಚ್ಚರ ಬಾರದಿದ್ದರೂ ಎಲ್ಲಿಯೋ ಒಂದು ಮೂಲೆಯಲ್ಲಿ ಇದು ದೇವರಿಗಾಗಿ ನೆಟ್ಟು ನಾನು ಪೋಷಣೆ ಮಾಡಿ ಕಡತಾ ಇದ್ದೇನೆ ಎನ್ನತಕ್ಕಂಥ ಎಚ್ಚರ ಅವನನ್ನು ಉದ್ಧಾರ ಮಾಡುತ್ತದೆ. ಇದರ ಸಂತೋಷವೇ ಆಗ್ತಾ ಇರುವಾಗ ಹಿಂಗೆ ಅದ್ಭುತ. ಇದನ್ನು ತತ್ಕರ್ಮ ಕರೋ ಒಂದು ಇಷ್ಟೇ ಸಣ್ಣ ಮಟ್ಟಿನ ಕೆಲಸ, ಯಾವುದೋ ಒಂದು ಬೆಳಿಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಅಂತ ಹೇಳುವಂಥದ್ದಲ್ಲ. ಇಡೀ ಜೀವಮಾನದುದ್ದಕ್ಕೆ ನಡೆಯತಕ್ಕಂಥ ಎಲ್ಲ ಕೆಲಸಗಳಲ್ಲಿಯೂ ದೇವರ ಸೇವೆಯ ಹಿನ್ನೆಲೆಯಲ್ಲಿ ಎಲ್ಲಿಯಾದರೂ ಏನಾದರೂ ಆಗ್ತಾ ಇದ್ರೆ ಅದೆಲ್ಲ ಇಲ್ಲಿಗೆ ಸಿಕ್ಕಿಸಲ್ಪಡುತ್ತದೆ. ಯಾರಿಂದಾಗಿ? ವಿಷ್ಣುದೂತರಿಂದಾಗಿ ಇಷ್ಟೇ. ಯಮದೂತರು ಕಾಲು ತಪ್ಪಿಸಲಿಕ್ಕೆ ನೋಡಿದರೆ ಅದು ನಾವು ಹೆಚ್ಚಿನ ಅಂಶ ಕಪ್ಪು ಕೋಟಿನವರು ಅಂತ ಹೇಳ್ಬೋದು. ಯಮದೂತರನ್ನು ಕತ್ತಲಿನ ಮನೆಯವರಾದ್ರಿಂದ ಅವರು ಕಾಲು ತಪ್ಪಿಸ್ತಾಗೆ ನೋಡ್ತಾರೆ, ನೋಡಿ ವಾದ ಮಾಡ್ತಾರೆ ಹೇಗೆ ನೋಡಿ. ಅವಕರದದ್ದು ಕಟ್ಟಿಕೊಂಡ ಹೆಂಡತಿಯಲ್ಲಿ ಹುಟ್ಟಿದ್ದ ನಾರಾಯಣ ಎನ್ನತಕ್ಕ ಮಗನನ್ನು ಅಂತ ಹೇಳಿಕೊಂಡು, ತೊಡೆಯ ಮೇಲೆ ಕುಣಿಯತಿಕ್ಕಂಥ ಸಣ್ಣ ಬಾಲಕನನ್ನು ಹೇಳಿಕೊಂಡು ಅವರು ವಾದ ಮಾಡಲಿಕ್ಕೆ ಬಂದರೆ ವಿಷ್ಣುದೂತರು ಹೇಳ್ತಾರೆ, ಸರಿಯೇ ಇದೆ ನೀವು ಹೇಳಿದ್ದು. ಆ ಮಗುವನ್ನು ಕರಿಬೇಕಾದ್ರೆ ಆ ಮಗುವಿಗೆ ನಾರಾಯಣ ಅಂತ ಹೆಸರು ಕೊಡುವಾಗ ನಮ್ಮ ದೇವರು ನೆನಪಾಗಿದ್ದಾರೆ, ಅವನಿಗೆ ಸಿಕ್ಕಿಬಿಡ್ತಾರೆ. ಆ ಜಾತಿಯಲ್ಲಿ ಹೋಗಿ ಆ ಕಾಡಿನಲ್ಲಿ ಕೂತು ಆ ನಮೂನೆ ಕುಡಿದು ಅಮಲಿನಲ್ಲಿ ತೇರಿದವನಿಗೆ ನಾಲಿಗೆಯ ಎಡೆಯಲ್ಲಿ ನಾರಾಯಣ ಹೇಗೆ ಬರ್ತದೆ ಎಂದು ಕೇಳಿದರು. ಎಲ್ಲ ಸಿಕ್ಕಿಬಿದ್ದೇವನ ಯಾಕೆ ಕುಡಿದಾಗ ಮಾಡಿದ್ದನ್ನು ಲೆಕ್ಕಕ್ಕಿಲ್ಲ ಅಂತ ಹೇಳಬೇಕು ಅಂತ ಉಂಟಲ್ಲ ಗೆರೆ ಅಡಿಯಲ್ಲಿ. ಇವರು ಹೇಳ್ತಾರೆ ಅವನು ಆ ಮೈರೆಯ ಮತ್ತನಾಗಿ ಕೂತಾಗಲೂ ನಾರಾಯಣ ಎನ್ನತಕ್ಕಂಥ ನಾಮವನ್ನು ನಾಲಿಗೆಯಲ್ಲಿ ಸ್ಪಷ್ಟ ಹೇಳಿ ಕರೆದಿದ್ದಾರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಇದು ನಮ್ಮದು ಗಮ್ಮತ್ತು. ಸಾಮಾನ್ಯ ಇದ್ದಾಗ ಮತ್ತೊಬ್ಬನಿಗೆ ಹೋಗಿ ಬಡಕ್ಕ ಅಂತ ಹೊಡೆದು ಕಡಿದು ಕೊಲ್ಲು ಬರಲಿಕ್ಕೆ ಮೈ ಮನಸ್ಸು ಕೇಳುವುದಿಲ್ಲ. ಅದಕ್ಕೇನು ಮಾಡುದು? ಕುಡಿದು ಹೋಗಿ ಬಡಿದು ಬಾ ಅಂತ ಹೇಳ್ತಾರೆ ಅವರು. ಕುಡಿದು ಹೋಗಿ ಬಡಿದು ಬರ್ತಾನವ ಮತ್ತಿಲ್ಲಿ ಮಾತಾಡೋ ಹೇಳ್ತಾರೆ. ಅವನು ಕುಡಿದ ಮನೆಯಲ್ಲಿ ಕಡೆದದ್ದು ಸ್ವಾಮಿ, ಆದ್ರಿಂದ ಅವನು ಕಡೆದದ್ದೇ ಅಲ್ಲ, ಅದು ಹೆಂಡ ಕಡೆದದ್ದು. ಒಳ್ಳೆ ವಿಷಯ, ಭಾರಿ ಖುಷಿ ಉಂಟು. ಅದರಿಂದ ಹೆಂಡವನ್ನು ತಗೊಂಡೋಗಿ ಒಂದು ಕುಪ್ಪಿಯಲ್ಲಿ ಕುಳ್ಳಿರಿಸಿ ಅದನ್ನು ನಾವು ಸೆಲ್ಲಿನಲ್ಲಿ ಜೋಪಾನವಾಗಿ 10 ವರ್ಷ ಸಜ್ಜೆ ಮಾಡಬೇಕು ಅಷ್ಟೇ ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಇವ ಹೇಳಿದ ಒಳಗಿನ ಮದ ಮರಿತವಾದದ್ದು ಮೈರಯ್ಯ ಮುಟ್ಟಿದ ಮೈ ಅವನದ್ದು ಅಜಾಮೇಣನದ್ದು. ಆ ಹೇಸಿಗೆ ಹೆಣ್ಣಿನ ಜೊತೆಯಲ್ಲಿ ಕುಡಿದು ಕುಳಿಸ್ತಾ ಇದ್ದಾನೆ. ಸಾವಿನ ಅಂಚಿನಲ್ಲಿ ಅವನು ಮಗನ ಎಚ್ಚರ ಆಗ್ಲಿಕ್ಕೆ ಹೋಗಿ ನಾರಾಯಣ ಕೂಗಿದ್ದಾನೆ. ನೋಡಿ ಅವರು ಹೇಳುದು, ನಾರಾಯಣ ಕೂಗಿದ್ನಲ್ಲ, ಮದ ಸೊಕ್ಕಿದ ಮೈರಯ್ಯದ ಗಮ್ಮತ್ತಿನಲ್ಲಿ ಅವನ ನಾಲಿಗೆಯಲ್ಲಿ ನಾರಾಯಣ ಬರಬೇಕಾದ್ರೆ ಅವನ ರಕ್ತಗತವಾದ ಸಂಚಾರ ಆನುವಂಶಿಕವಾದ ದೇವರ ಎಚ್ಚರ ಎಷ್ಟು ಜೋರು ಉಂಟು ಕೇಳಿದ. ಮುಗಿದೋಯ್ತಲ್ಲ. ಈಗ ಹಾಗಾಗಿ ನೀವು ಪುಷ್ಪ ಕೊಯ್ದಾಗ ಪತ್ರ ಕೊಯ್ದಾಗ ಯಾವುದೋ ಹಿಂದಿ ಸಾಂಗನ್ನು ನೀವು ಹೇಳ್ತಾ ಇದ್ರು, ಮೈ ಕೈ ಕಣ್ಣು ಕುಣಿಸ್ತಾ ಇದ್ರು, ಆದರೆ ಅದು ದೇವರಿಗಾಗಿ ನೆಟ್ಟದ್ದು, ದೇವರಿಗಾಗಿ ನೀರು ಹೊಡೆದದ್ದು ಎನ್ನುವ ಅಂತರಾಳದ ಏನೊಂದು ಸಣ್ಣ ಸೂಜಿಯಷ್ಟಿರತಕ್ಕ ಎಚ್ಚರವು ನಿಮ್ಮನ್ನು ದೊಡ್ಡ ಆಪತ್ತಿನಿಂದ ಪಾರು ಮಾಡ್ತದೆ. ಯಾಕೆ? ಅದು ದೇವರು ಹೇಳಿದ್ದು, ಭಗವಂತನೇ ಹೇಳಿದ್ದು ವಿಷಯ. ಅದು ಭಗವಂತನಲ್ಲಿ ನಿಷ್ಠವಾದಂತಹ ಕೆಲಸ ಏನಿದೆ ಅದು ಯಾವ ಕಾಲದಲ್ಲಿಯೂ ಸ್ವಲ್ಪಮಪ್ಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಚೆನ್ನಾಗಿದೆ ನೋಡಿ, ಧರ್ಮಸ್ಯ ಸ್ವಲ್ಪಮಪ್ಪಿ ಅಸ್ಯ ಧರ್ಮಸ್ಯ. ದೇವರ ಕ್ರಿಯೆ ಸ್ವಲ್ಪ ಅಂದ್ರು ಅಲ್ಪ ಅಲ್ಲ, ಅಲ್ಪಕ್ಕಿಂತಲೂ ಕಡಿಮೆ ಸ್ವಲ್ಪ ಅಂತ. ಅಲ್ಪಕ್ಕೂ ಸ್ವಲ್ಪಕ್ಕೂ ವ್ಯತ್ಯಾಸ ಉಂಟು. ಅಲ್ಪ ಸ್ವಲ್ಪ ಅವನಿಗೆ ಕನ್ನಡ ಬರ್ತದೆ ಅಂತ ಹೇಳ್ತಾರಲ್ಲ, ಅಲ್ಪ ಸ್ವಲ್ಪ ಅಂದ್ರೆ ಎರಡು ಅಲ್ಲ, ಅಲ್ಪ ಅಂದ್ರೆ ಚೂರು ಅಂತ ಅರ್ಥ, ಸ್ವಲ್ಪ ಅಂದ್ರೆ ಮಸ್ತು ಚೂರು ಅಂತ ಅರ್ಥ, ಭಾರಿ ಚೂರು. ಅದು ಸ್ವಲ್ಪಮಪ್ಪಿ ಅಸ್ಯ ಧರ್ಮಸ್ಯ. ದೇವರ ಸಣ್ಣ ಕೆಲಸವನ್ನು ಮಾಡಿದ್ರು ದೊಡ್ಡ ಆಪತ್ತಿನಿಂದ. ದೊಡ್ಡ ಆಪತ್ತಿ ಯಾವುದು? ಅದು ಸಂಸಾರ, ಅದು ಭಯ. ಸರ್ವತೋ ಭಯಂ, ಎಲ್ಲ ಕಡೆಯಿಂದಲೂ ಭಯ ಆಗುವಂಥದ್ದು. ಅಂತಹ ದೊಡ್ಡದಾದ ಆಪತ್ತಿನಿಂದ ಸಂಸಾರದಿಂದಲೇ ಬಿಡುಗಡೆಯನ್ನು ಕೊಡುತ್ತದೆ ಅಂದರೆ ದೇವರ ಸೇವೆಯನ್ನು ಯಾಕೆ ಮಾಡಬಾರದು ಅಂತ ಕೇಳ್ತಾನೆ. ಅದನ್ನು ತತ್ಕರ್ಮಕರು ಅದಕ್ಕೆ ಹೇಳಿ ನಾನು ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಅದು ಮುಗಿಯಲಾರದ ಸಂಗತಿ. ದೇವರ ಸೇವೆ ಅಂದಾಗ ಅದು ಬೆಪ್ಪು ಕಟ್ಟಿಬಿಡುತ್ತದೆ. ಅಂದರೆ ಏನು ಮಾಡಿದರು, ನಾನು ಎಷ್ಟೋ ಬಾರಿ ಹೇಳುವುದುಂಟು, ಗರ್ಭಗುಡಿಯಲ್ಲಿ ನೆಲೆಗೊಂಡು ಸ್ತೋತ್ರ ಎತ್ತರದ ಕಂಠದಲ್ಲಿ ನಿಲ್ಲಿಸಿಕೊಂಡು ಪ್ರಣವ ಮೂಲನಾಗಿ ಇದ್ದುಕೊಂಡು ನಿಜವಾದ ಯೋಗಿಯಾಗಿ ಇದ್ದುಕೊಂಡು ಆ ಬಂಗಾರದ ಹರಿವಾಣದಲ್ಲಿ ತುಪ್ಪದ ಬತ್ತಿಗಳನ್ನು ನೆನೆಸಿ ತಾನೇ ಹೊಸೆದು ಹಚ್ಚಿದ ಆ ಆರತಿಯನ್ನು
ದೇವರ ದೃಷ್ಟಿ ಎದುರಿಗೆ ನಿಂತು ಕಣಮುಚ್ಚಿ ಅದನ್ನು ತೋರಿಸುತ್ತಿರುವಾಗ ಅವನಿಗೆ ಆಗುವ ಆನಂದ ಅದ್ಭುತವಾಗಿ, ಈಗಲೇ ಅವನಿಗೆ ಕಾಣುವವರ ನೆಲೆಯಲ್ಲಿ ಮೋಕ್ಷವೇ ಅನ್ನುವ ನೆಲೆಯಲ್ಲಿ ದೇವತೆಗಳು ಅವನ ಇಂದ್ರಿಯಗಳಲ್ಲಿ ಕೂತು ಆ ಸತ್ವಪ್ರಚಾರವಾದ ಕರ್ಮ ಮಾಡಿಸುವಾಗ ನಾವೇನು ಹೇಳುತ್ತೇವೆಯೋ ಅದೇ ಹೊತ್ತಿನಲ್ಲಿ ದೂರದಲ್ಲಿ ಒಂದು ಗದ್ದೆಯ ಪಕ್ಕದಲ್ಲಿ ಕೂತು ನಿನ್ನೆ ರಾತ್ರಿಯೇ ತಯಾರು ಮಾಡಿದ್ದಾನೆ, ತೋಟೆಯೊಳಗೆ ತುಂಬಿಸಿದ್ದಾನೆ, ಹೊಡೆದು ಹಾಕಿದ್ದಾನೆ, ಆ ಒಡಿಲ ಚೂರುಗಳನ್ನೆಲ್ಲ ತುಂಬಿಸಿ ಅದಕ್ಕೆ ಬಹಳ ಚಂದವಾಗಿ ಕದೋನಿ ಬಡಿಲಿಕ್ಕೆ ಬೇಕಾದಂತಹ ಮದ್ದುವನ್ನು ತುಂಬಿಸಿ ಹಾಕಿದ್ದಾನೆ. ಬೆಳಿಗ್ಗೆ ಮರುದಿನದ ಬೆಳಗಿನ ಹೊತ್ತಿನಲ್ಲಿ ಪೂಜೆ ಹೊತ್ತಿನಲ್ಲಿ ಅದನ್ನು ತಾನು ಹೊಡಿಸಬೇಕು ಬಿಡಬೇಕು ಅನ್ನುವ ಭಾರೀ ಧ್ಯೇಯದಿಂದ ಅದನ್ನು ಜೋಪಾನವಾಗಿ ತಂದು ಒಂದಿಷ್ಟು ಮದ್ದಿನ ಹುಡಿಯನ್ನು ಅದರ ಸುತ್ತಕ್ಕೆ ಉದ್ದಕ್ಕೆ ಚೆಲ್ಲಿ ದೂರದಲ್ಲಿ ಅದಕ್ಕೆ ನಿಂತು ಪೂಜೆ ಆಗ್ತಾ ಇದೆ ಅಂತ ಹೇಳುವಾಗ ಒಂದು ಕೈಯಲ್ಲಿ ಕಿವಿಡ್ಕೊಳ್ತಾನೆ, ಏನು ಶಬ್ದ ಕೇಳುವುದಿಲ್ಲ ಅವನಿಗೆ ಪುಣ್ಯಾತ್ಮನಿಗೆ, ಇನ್ನೊಂದು ಕೈಯಲ್ಲಿ ಬತ್ತಿಡ್ಕೊಳ್ತಾನೆ ಬೆಂಕಿಯ ಬತ್ತಿ ಹಿಡ್ಕೊಂಡದಕ್ಕೆ ಕೊಟ್ಟು ಎರಡು ಮಾರು ದೂರಕ್ಕೆ ಓಡಿ ಹೋಗ್ತಾನೆ. ಓಡಿ ಹೋಗಿ ಮತ್ತೊಂದು ಕಿವಿಯನ್ನು ಮುಚ್ಚಿಕೊಳ್ಳುತ್ತಾನೆ. ಆಗ ಕಣ್ಣು ಮುಚ್ಚಿರ್ತಾನೆ, ಕಿವಿ ಮುಚ್ಚಿರ್ತಾನೆ, ಬಾಯಿ ಮಾತ್ರ ತೆರೆದಿರ್ತಾನೋ ಮುಚ್ಚಿರ್ತಾನೋ, ಅಂತೂ ಸದ್ದು ಕಿವಿ ಮುಚ್ಚಿದ್ರೆ ಅವನಿಗೆ ಕೇಳುತ್ತೆ. ಕೇಳುವಾಗ ಅವನಲ್ಲಿ ಆಗತಕ್ಕಂಥ ಒಂದು ಆನಂದ, ಆ ಮೈಮರೆವು, ಆ ರೋಮಾಂಚನ, ಅದು ಒಳಗೆ ಗರ್ಭಗುಡಿಯಲ್ಲಿ ಕೂತ ಪಕ್ಕದಲ್ಲಿದ್ದ ಆ ಪೂಜೆಯವನ ಹತ್ತಿರದಷ್ಟೇ ಅವನಿಗೆ ಅದರ ಆನಂದ, ಅದರ ಲಾಭ ದೇವರು ಕೊಡ್ತಾನೆ. ಯಾಕೆಂದ್ರೆ ಅವನು ಅದಕ್ಕೋಸ್ಕರ ತಯಾರಾಗಿದ್ದಾನೆ. ಹಾಗೆ ಅವನ ಕತಿ ತತ್ಕರ್ಮ ಕರವು, ದೇವರ ಸೇವೆ ಮಾಡತಕ್ಕಂಥ ಕೈಯೇ ಕೈ, ಅದನ್ನು ಏನು ಕೈ ಯಾರು ಕೇಳುವುದೇ ಇಲ್ಲ. ಹಾಗಾಗಿ ಪಾಪ ನಮಗೆ ದೇವರ ಹತ್ತಿರದಲ್ಲಿ ಪೂಜೆ ಮಾಡಲಿಕ್ಕೆ ಬರುವುದೇ ಇಲ್ಲ. ನಾವು ಅಡಿಗೆ ಇಟ್ಕೊಂಡವರು, ನಾವು ಸೋಟು ಮಾಡಿದ್ದೇವೆ, ನಾವು ತರಕಾರಿ ಹೆಚ್ಚುವವರು, ಯಾವುದಲ್ಲ ಎಲ್ಲ ಒಂದೇ ಬಗೆ ಅಂದು. ಎಲ್ಲಿ ನೋಡಿದರಲ್ಲಿ ಭಗವಂತನನ್ನು ಕಾಣುವವಾಗಿ ಏನು ಮಾಡಿದರದುವೇ ದೇವರ ಸೇವೆ. ಇಷ್ಟೇ ಇನ್ವಾಲ್ವ್ಮೆಂಟ್, ತಾದಾತ್ಮ್ಯ, ಯಕ್ಷ. ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಅಂತಾರೆ. ಎಲ್ಲೆಡೆ ಹರಿಯೇ ಬಿಡದೆ ತನ್ನ ಮನಸ್ಸನ್ನು ಗಟ್ಟಿ ಮಾಡಿದವನಿಗೆ, ಭಗವಂತನಲ್ಲಿ ಅದನ್ನು ನೆಲೆಗೊಳಿಸಿದವನಿಗೆ, ಭಗವಂತ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡವನಿಗೆ, ಅದು ಜ್ಞಾನಪೂರ್ವಕವಾದ ದೇವರ ಆಸಕ್ತಿಯನ್ನು ಮಾಡಿಕೊಂಡು ಯಾರದ್ದೋ ಒತ್ತಾಯಕ್ಕೆ ದುಡ್ಡಿನ ಆಸೆಗೆ ಕೀರ್ತಿ ಕಾಮನೆಗೆ ಬೂಟಾಟಿಗೆ ಎನ್ನುವುದು ಬರಬಾರದು. ಅದಕ್ಕೆ ಇಂಥವನಿಗೆ ಎಲ್ಲಿ ಏನು ಮಾಡಿದ್ದರೂ ಅದಾಗ್ತದೆ. ಅದು ದೇವ ಸರ್ವಂ ತದಾರ ತ್ವದಾರ ಧನಮೇವ ಭೂಯಾತ್ ಅಂತ, ಏನು ಮಾಡಿದರೂ ಅದು ದೇವರ ಸೇವೆ ಆಗ್ತದೆ. ತತ್ಕರ್ಮ ಕರೌ ಎನ್ನುವ ಈ ಗಟ್ಟಿ ಮಾತು ಬಹಳ ಚೆನ್ನಾಗಿರುತ್ತೆ. ತುಂಬಾ ಆಯಾಮಗಳಲ್ಲಿ ಅದನ್ನು ಅದು ಮಾತಾಡಿಸುತ್ತೆ. ಸುಮ್ಮನೆ ಎರಡು ಕೈಯ ಕೆಲಸಗಳ ಬಗ್ಗೆ ಮಾತ್ರ, ಒಬ್ಬನಿಗೆ ಗಾಳಿ ರುಬ್ಬುವ ಕೆಲಸ ಅಂತಲೇ ಮಾಡಿಕೊಳ್ಳಿ ದೇವರ ನೈವೇದ್ಯಕ್ಕೆ, ಕಡುಬು 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 ಅಂತ. ಇನ್ನೊಬ್ಬನಿಗೆ ಗಾಳಿ ತುಂಡರಿಸುವ ಕೆಲಸ ಮಾಡುವ, ಯಾವುದು ಕಟ್ಟಿಗೆ 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 ಅಂತ. ಇವನು ಕಟ್ಟಿಗೆ ಅಂತ ಕೂಗಿದ್ರು ಸರಿಯೇ, ಅವನು ಕಡಬು ಅಂತ ಕೂಗಿದ್ರು ಸರಿಯೇ, ನೀವು ಇನ್ನು ಬರತಕ್ಕಂಥ ಕಕಾರದಲ್ಲಿ ಏನು ಬೇಕಾದರೂ ಇಟ್ಟುಕೊಳ್ಳಿ, ಶಬ್ದಗಳನ್ನು ಕರೆಯಿರಿ. ಯಾವುದು ಕಾದಿಂದ ಹಿಡಿದು ಅಕ್ಷರದವರೆಗೂ ಮಾಲಿಕೆಯಲ್ಲಿ ಬರತಕ್ಕ ಎಲ್ಲ ಕೆಲಸಗಳು ನಡೆಸಿಕೊಡುವಾಗಲೂ ದೇವರ ಬಗ್ಗೆ ಮತ್ತೆ ಹೇಳ್ತಾರೆ ಮನಶ್ಚ ಅಂತ. ಇನ್ನೂ ಖುಷಿಯಾದ ಒಂದು ಶಬ್ದ ಅದಕ್ಕೆ ಇಲ್ಲಿ ತತ್ಕರ್ಮಕರವು ಅಂತ ಹೇಳಿದ್ ನೋಡಿ. ಮಾತಿಗೆ ಬಂದಾಗ ಅನಂತನ ಗುಣ ಅಂತ ಹೇಳಿದರು, ಕೆಲಸಕ್ಕೆ ಬಂದಾಗ ಯಾರ ಕೆಲಸ ಅಂತ ಹೇಳಿಲ್ಲ ಅಲ್ಲ ನೀನು, ಅದಕ್ಕೆ ತತ್ಕರ್ಮ ಅವನದ್ದೇ, ಅವನದಂತ ಹಿಂದೆ ಹೇಳಿದ ಅವನದ್ದೇ ಅನಂತನ ಕರ್ಮ ಅಂತ. ಅನಂತನ ಕರ್ಮ, ಕೊನೆಯಿರದ ಭಗವಂತನ ಸೇವೆ ಅಂದಾಗ ಅದಕ್ಕೊಂದು ಕೊನೆಯೇ ಸಿಗುವುದಿಲ್ಲ ಒಂದು ವಿಷಯ. ಇನ್ನೊಂದು ತತಿ ಎನ್ನುವುದನ್ನು ನಾವು ಹಿಂದಿನವನನ್ನು ಅಂತ ಹೇಳಿದ್ದು ತಸ್ಯ ಅಂತ, ಅದಲ್ಲ ತತ್ವೇ ಕರ್ಮವೇ. ಯಾಕೆ ಭಗವಂತನನ್ನು ತತ್ವಂದಲೇ ಕರೆಯುವುದಲ್ಲ, ದೇವರದೊಂದು ರೂಪ ಉಂಟಲ್ಲ ತತವಾದದ್ದು, ಸರ್ವತತವಾದದ್ದು ಎಲ್ಲೆಡೆ ತುಂಬಿದ್ದು ಅಂತ. ಅದೇ ಎಲ್ಲೆಡೆ ತುಂಬಿದವನ ಕೆಲಸ ಮಾಡುವವನು ದೇವರ ಕೆಲಸ ಮಾಡುವ. ಈಗ ಮುಗಿದೋಯ್ತಲ್ಲ, ಎಲ್ಲೆಡೆ ತುಂಬಿದವನು ಅಂದ್ರೆ ಗದ್ದೆಯಲ್ಲಿ ಅಂಗಳದಲ್ಲಿ ಕೂತು ಕದೋಣಿ ಬೆಡಿ ಬಿಡ್ತಾನಲ್ಲ ಬಡಮ್ಮಂತ, ಅಲ್ಲಿಯೂ ದೇವರು ಕೂತಿದ್ದಾನೆ. ಅದರಿಂದ ಗರ್ಭಗುಡಿಯಲ್ಲಿ ಮಾತ್ರ ಅವನಿಗೆ ಕಣ್ಣು ತುಂಬಿಸಿಕೊಂಡಾಗ ಗರ್ಭಗುಡಿಯಲ್ಲಿ ಕೂತು ಮಂಗಳಾರತಿ ಕಾಣುತ್ತದೆ. ಗರ್ಭಗುಡಿಯಲ್ಲಿ ಕೂತವರಿಗೆ ದೇವರು ಹತ್ತಿರಿದ್ದವರಿಗೂ ಮಂಗಳಾರತಿ ಕಾಣದಿರಬಹುದು, ಯಾಕೆ ಮನಸ್ಸವರದಲ್ಲಿ ಇಲ್ಲ. ಆದ್ರಿಂದ ದೇವರು ಯಾರಿಗೆ ಕಾಣುತ್ತಾರೆ ಕಣ್ಮುಚ್ಚಿದಾಗ ಅಂದ್ರೆ, ದೇವರು ಕಾಣುವವರಿಗೆ ಕಾಣುತ್ತಾರೆ ಕಣ್ಣು ಮುಚ್ಚಿದಾಗ. ಹಾಗಾಗಿ ತತ್ ಅಂತ ಹೇಳಿದ್ದಕ್ಕೆ ತತ್ ಅಂದ್ರೆ ಸರ್ವವ್ಯಾಪ್ತನು, ತತನಾದವನು, ಸರ್ವಗತನು, ಎಲ್ಲದರಲ್ಲಿಯೂ ಎಲ್ಲೆಡೆಯೂ ಯಾವಾಗಲೂ ಇರುವವನು. ಅದನ್ನು ಹೂವಿನಲ್ಲಿ ಮಾತ್ರ ನಿಮಗೆ ಒಳ್ಳೆ ಸೇವೆ, ಹೂ ಕೊಟ್ಟು ಹೂ ಕೊಯ್ಯುವುದು ದೇವರಿಗೆ ಹಾಕುವುದು, ನನಗೆ ನೀರು ಹೊತ್ತು ಹೂತ್ಕೊಳ್ಳುವುದು, ಏನಾಯಿತು? ನೀ ಹೂ ಹಾಕಿದರೂ ಹೂ ನಿರ್ಮಾಲ್ಯವಾಗಿ ಎಲ್ಲರ ಕೈಗೆ ಸಿಕ್ಕಿದಾಗೆ ಪರಮ ಪವಿತ್ರವಾಗಿ ಇರ್ತದೆ. ನೀರಾಕಿದ್ರು ತಪ್ಪಿಲ್ಲ, ನೀರಾಕಿದ್ರು ದೇವರ ತಲೆಗೆ ಅಭಿಷೇಕಕ್ಕೆ ಬಂದು ಪಾದೋದಕವಾಗಿ ಎಲ್ಲರಿಗೂ ತೀರ್ಥವಾಗಿ ಎಲ್ಲರಿಗೂ ತಲೆ ಮೇಲೆ ಕೂತ್ಕೊಳ್ತದೆ ಪ್ರೋಕ್ಷಣೆ ಮಾಡಿಕೊಂಡಾಗ.
ಹೂವಾಗಿದ್ರು ನೀರಾಗಿದ್ರು ತಪ್ಪೇನಿಲ್ಲ, ನಿಮ್ದು ಒಳ್ಳೆ ಭಾಗ್ಯ. ಒಳ್ಳೆ ಭಾಗ್ಯನು ಎರಡು ಒಂದೇ ನಮನಿ. ಅದನ್ನ ಅವರವರ ಯೋಗ್ಯತೆಯಂತೆ ಪ್ರತಿಯೊಂದರಲ್ಲಿಯೂ ಭಗವಂತನ ಲಾಭವನ್ನು ಪಡೀಲಿಕ್ಕೆ ಬರ್ತದೆ. ಅದನ್ನು ಇಲ್ಲಿ ಹೇಳುವಾಗ, ದೇವರ ಬಗ್ಗೆ ಮಾತಾಡುವಾಗ, ಕೆಲಸದ ಬಗ್ಗೆ ಮಾತಾಡುವಾಗ ತಶಬ್ದ ಆಗಿಬಿಟ್ರು. ತದೊಂದು ಯಾವುದನ್ನೂ ಇಟ್ಟುಕೊಳ್ಳಿಕ್ಕೆ ಬರುತ್ತೆ ಅನ್ನೋ ನೆಲೆಯಲ್ಲಿ ಪೂರ್ವೋತ್ತರವಾದ ಪೂರ್ವ ಸಂಗತಿಯನ್ನು ಹೇಳಬೇಕು ಅಂದ ನಿಯಮ ಅಲ್ಲ. ಆದರೆ ಮನಸ್ಸಿಗೆ ಬಂದಾಗ ಒಂದು ಗೌಜಿ ಮಾಡಿಬಿಟ್ರು. ಸಾವಾಕ್ ಅನಂತಸ್ಯ ಗುಣಾನ್ ಗೃಣೀತೆ ಕರೌಚ ತತ್ಕರ್ಮ ಕರೌ ಮನಶ್ಚ ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು. ಸ್ಮರೇದ್ ವಸಂತಂ ಸ್ಥಿರ ಜಂಗಮೇಶು ಮನಶ್ಚ. ಮನಃ ಸ್ಮರೇತ್, ಮನಸ್ಸು ಸ್ಮರಣೆ ಮಾಡಬೇಕು. ಯಾರ ಸ್ಮರಣೆ ಮಾಡಬೇಕು ಹೇಳಿದರೆ ವಸಂತಂ. ಚೆನ್ನಾಗಿದೆ, ಮುಂದಿನ ಶಬ್ದವನ್ನು ನೋಡಿಕೊಳ್ಳದೇ ಇದ್ರೆ ಇಷ್ಟರಲ್ಲೇ ಉತ್ತರ ಆಗ್ತಿತ್ತು. ವಸಂತನನ್ನು ನೆನಪು ಮಾಡಿಕೊಳ್ಳಬೇಕಂದ್ರೆ ಕಾವ್ಯಕ್ಕೆ ಅಂದ್ರೆ ನಾನು ಅದೇ ಹೇಳಿದ್ದು, ಒಂದು ಕಾವ್ಯದ ಶೋಭೆಯನ್ನು ಹೊತ್ತುಕೊಂಡು ಒಂದು ಭಾಗವತದ ಗೌಜಿ ನೋಡಬೇಕು. ಇಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಓದಿಕೊಂಡಾಗ ಪೂರ ಹೇಳಿಕೊಂಡೆ, ತಿಳಿಸಿಕೊಟ್ಟಾಗ ಸ್ಥಿರ ಜಂಗಮೇಶು ಎನ್ನುವುದನ್ನು ಇಟ್ಟುಕೊಂಡು ಮಾತಾಡಿದೆ. ವಸಂತಂ ಸ್ಮರೇದ್ ವಸಂತಂ ಮನಶ್ಚ, ಮನಶ್ಚ ಸ್ಮರೇದ್ ವಸಂತಂ, ಸಾಕು. ಇನ್ನಾನಂತರ ಸ್ಥಿರ ಜಂಗಮೇಶು ಹೇಳಿಕೊಂಡು ಎಂತ ಮಾಡುವುದು ಗೊತ್ತಿಲ್ಲದೆ, ಯಾಕೆಂದ್ರೆ ಶೃಣೋತಿ ತತ್ಪುಣ್ಯ ಕಥಾ ಸಕರ್ಣ. ಮುಂದಿನ ಮಾತಿರು, ಶೃಣೋತಿ ತತ್ಪುಣ್ಯ ಕಥಾ ಸಕರ್ಣ, ಕಿವಿಯೇನು. ಹಾಗಾದ್ರೆ ಸ್ಥಿರಜಂಗಮೇಶು, ಸ್ಥಿರಜಂಗಮೇಶು ತತ್ಪುಣ್ಯ ಕಥಾ, ಅಲ್ಲಿಗೆ ಅನ್ವಯ ಮಾಡಿಕೊಂಡು ಶೃಣೋತಿ. ಸ್ಥಿರಜಂಗಮಗಳಲ್ಲಿ ಅಂದರೆ ಹೋಗುವ, ಸ್ಥಿರ ಅಂದರೆ ನಿಂತದ್ದು, ಜಂಗಮ ಅಂದರೆ ಹೋಗುವ, ಚರ ಅಚರ ಚರಾಚರ ಪ್ರಪಂಚಗಳಲ್ಲಿ ನಡೆದ ಅವನ ಕೆಲಸ ಏನಿದೆ ಅದನ್ನು ಕೇಳುವುದು ಕಿವಿ ಅಂತ ಅಲ್ಲಿಗೆ ಅನ್ವಯ ಮಾಡಿಕೊಂಡು. ನಿಜವಾಗಿ ಏನಾಯ್ತು ಈಗ, ಮನಶ್ಚ ಸ್ಮರೇದ್ ವಸಂತ ಮೇಳಿದ್ರೆ, ವಸಂತ ಅಂದರೆ ವಸಂತ ಋತು, ವಸಂತ ಗ್ರೀಷ್ಮ ಎಲ್ಲ ಇಲ್ವಾ. ವಸಂತವನ್ನು ನೆನಪಿಸುವುದು ಮನಸ್ಸು ಅಂದರೆ ವಸಂತ ಅಂದರೆ ಭಾರಿ ಚಂದದ ಅಂತ ಅರ್ಥ. ಚಿಗುರುವ ಹೊತ್ತು, ಬಹಳ ಚಂದವಾದ ಸಮಯ, ಇನ್ನು ಬಿಸಿ ಬರಲಿಲ್ಲ, ಚಳಿ ಉಳಿಲಿಲ್ಲ ಅಂತಹ ಸಮಯ. ಚಳಿ ಕಳೆದಿದೆ, ಬಿಸಿಲು ಬರಲಿಲ್ಲ, ಅಂತಹ ಒಂದು ಚಂದವಾದ ಸುಂದರವಾದ ಕಾಲ. ಎಲ್ಲೆಡೆ ಚಿಗುರೆಲೆಗಳು ಚಿಗುರಿವೆ, ಮಾವು ಹಣ್ಣುಗಳು ಎಲ್ಲ ಬೇಕಾದಷ್ಟಾಗಿವೆ, ಹಕ್ಕಿಗಳು ಚಿಲಿಪಿಲಿಗುಟ್ಟು ಸಂಭ್ರಮಿಸುತ್ತಿವೆ. ಹಾಗೆ ಎಲ್ಲವೂ ಎಲ್ಲವನ್ನು ಪಡೆಯುವ ಶೃಂಗಾರಕ, ಶೃಂಗಾರ ರಸಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಅರಳುವಿಕೆಗೆ ಇಷ್ಟವಾಗುವಂತೆ ವಸಂತವನ್ನು ಗುರುತಿಸ್ತಾರೆ, ವಸಂತನನ್ನು ಕರೀತಾರೆ. ಹಾಗಾಗಿ ಮನಸ್ಸು ವಸಂತನನ್ನಂದ್ರೆ ಪ್ರಸನ್ನತೆಯನ್ನು ಪಡೆದಿರಬೇಕೆನ್ನು ಸರಿ. ಇದೆಲ್ಲ ಹೇಳಿದ್ದು ಇಲ್ಲಿ ದೇವರೇ ಎಲ್ಲ ಬಂದದ್ದಲ್ಲ. ಮೊದಲು ಬರುವಾಗಲೂ ಅನಂತಸ್ಯ ವಾಕ್ ಅಂದ್ ಗುಣಾನ್ ಗೃಣೀತೆ ಮತ್ತೆ ತತ್ಕರ್ಮ. ಹಾಗಾಗಿ ಇಲ್ಲಿ ಮನಶ್ಚ ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು. ಸ್ಥಾವರಗಳಲ್ಲಿ ಮತ್ತು ಜಂಗಮಗಳಲ್ಲಿ, ನಡೆದಾಡುವ ವಸ್ತುಗಳಲ್ಲಿ ಮತ್ತು ನಿಂತುಕೊಂಡ ವಸ್ತುಗಳಲ್ಲಿ. ನಿಂತುಕೊಂಡದ್ದು ಅಂದರೆ ನಿಜವಾಗಿ ಮರಗಿಡಗಳನ್ನು ನಾವು ಚರಪ್ರಪಂಚ ಅಂತ ಹೇಳಬಹುದು, ಅಲ್ಲಾಡ್ತದೆ ಅಂತ. ಹಾಗಾಗಿ ಅಚಲ ಪ್ರಪಂಚವನ್ನು ಹೇಳಿದರೆ ನಾನು ಜಡವನ್ನು ಹೇಳಬೇಕು. ಆದ್ದರಿಂದ ಜಡ ಜೀವ ಪ್ರಪಂಚ ಅಂತ ಒಂದು ಅರ್ಥ ಮಾಡಿದರೆ ಚಂದ. ಇನ್ನು ಚರಾಚರ ಪ್ರಪಂಚ ಅಂತೇಳಿ ಸ್ಥಾವರಗಳು ಅಂತ ಹೇಳಿ ಮರಮಟ್ಟುಗಳನ್ನು ಹೇಳಿ, ನಡೆದಾಡುವುಗಳು ಅಂತ ಮನುಷ್ಯರು ಪ್ರಾಣಿಗಳು ಹಕ್ಕಿಗಳನ್ನು ಹೇಳಿಬಿಟ್ರೆ, ಹಾಗಾದರೆ ಬೆಟ್ಟದಲ್ಲಿ ಗುಡ್ಡದಲ್ಲಿ ಇರತಕ್ಕ ದೇವರನ್ನು ಕಾಣಲಿಕ್ಕೆ ಬರುವುದೇ ಇಲ್ಲ ಆಗ್ತದೆ. ಅದರಿಂದ ಸ್ಥಿರ ಜಂಗಮೇಶ ಎನ್ನುವಲ್ಲಿ ಜಡವನ್ನು, ಅದು ಸ್ಥಿರ, ಅದಕ್ಕೆ ಅಲುಗಾಟ ಇಲ್ಲ, ಅದು ನಲಿಯುವುದಿಲ್ಲ, ಅದಕ್ಕೆ ಸ್ಪಂದನಗಳು ಇಲ್ಲ ಯಾವುದೇ ರೀತಿಯಿಂದ. ಮರಗಳು ಹಾಗಲ್ಲ, ಬೇರಿನ ಮೂಲಕ ಹೋಗ್ತಾವೆ. ಕೆಲವು ಬಳ್ಳಿಗಳಂತೂ ಹೋಗಿಯೇ ಹೋಗ್ತಾವೆ ಇನ್ನೊಂದನ್ನು ಹಿಡೀಲಿಕ್ಕೆ, ಗೆಲ್ಲಿನ ಮೂಲಕ ದೂರ ಸಾಕ್ತಾವೆ, ಹಣ್ಣಿನ ಮೂಲಕ ದೇಶಾಂತರವನ್ನು ಕ್ರಮಿಸ್ತಾವೆ. ನೋಡಿ, ಇಲ್ಲಿ ಆದ ಹಣ್ಣು ಇನ್ನೊಂದು ದೇಶಕ್ಕೆ ನಾವು ರವಾನೆ ಮಾಡುವುದಿಲ್ವ? ಅದರ ಮರಿ ಅಲ್ಲಿ ಆಗುವುದಿಲ್ವ? ತಿನ್ನುವವರು ಅಲ್ಲಿ ಅವರಿಲ್ವ? ಅದನ್ನ ಮರಗಳು ಅಂದರೆ ನಿಂತವುಗಳು ಅಂತ ಹೇಳಲಿಕ್ಕಿಲ್ಲ, ಅವುಗಳು ಹೋಗ್ತಾವೆ. ನಾವು ಕಳಿಸುವುದಿಲ್ಲ ಅಂತ ಹೇಳಿದ್ರು ಹಕ್ಕಿಗಳು ತಿಂದು ಹೋಗ್ತಾವೆ, ಇನ್ನೊಂದು ಕಡೆ ಬೀಜ ಆಗ್ತಾವೆ, ಪರಾಗಸ್ಪರ್ಶ ನಡೀತದೆ. ಇದು ಸಾವಿರಾರು ಮೈಲು ದೂರಕ್ಕೆ ಎಲ್ಲಿದ್ದೋಲೋ ಯಾವುದೋ ಹಣ್ಣಿನ ಓಟೆಯನ್ನು ತಂದು ಹಾಕ್ತಾವೆ. ಹಾಗಾಗಿ ಮರಗಳು ಸ್ವತಂತ್ರವಾಗಿಯೂ ಚಲಿಸುತ್ತವೆ. ಒಂದು ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ಮಾತಾಡ್ತಾರೆ. ಪನಾಮ ಹುಲ್ಲುಗಾವೆಲ್ಲ ಬಗ್ಗೆ ಇತಿಹಾಸ ಗುರುತಿಸ್ತದೆ. ಅದು ಯಾವತ್ತೂ ನೋಡಿದ್ರೂ ಅಲ್ಲಿ ಪೈರುಗಳು
ಕಪ್ಪಾಗುವುದಿಲ್ಲ ಅಂತ. ಯಾಕೆ ಕೇಳಿದರೆ, ಅದನ್ನು ಪರೀಕ್ಷೆ ಮಾಡ್ತಾ ನೋಡಿದ್ರು, ಅಡಿಯಿಂದ ಅದರ ಬೇರುಗಳ ಬಗ್ಗೆ ಚಿಂತನೆ ಮಾಡಿದ್ರು, ಒಂದಕ್ಕೊಂದು ಹೊಸೆದುಕೊಂಡು ಮುಟ್ಟಿಕೊಂಡು ತಾಗಿಕೊಂಡು ಹಿಡಿದುಕೊಂಡು ಅದು 300 ಮೈಲು ದೂರಕ್ಕೆ ಹೋಗಿದೆ ಅಂತೆ ಅದರ ಬೇರು. ಈಗ ಕೇಳಿ, 300 ಮೈಲು ದೂರದ ನೀರನ್ನು ಹಿಡಿದುಕೊಂಡು ಬೆಳೆಸಿಕೊಂಡು ಬೆಳೆಸ್ತಾ ಇದೆ ಅಂದರೆ ಮರಗಳು ಹೋಗುವುದಿಲ್ಲ ಹೇಳೋದು? ನೀವೀಗ ಹೋಗ್ತಾರೆ, ಬೇರಿನ ಮೂಲಕ ಹೋಗ್ತವೆ, ಬೇರು ಬಹಳ ದೂರದವರೆಗೆ ಹೋಗ್ತವೆ. ಹಾಗಾಗಿ ಈಗ ಬಹಳ ಚಂದವಾಗಿ ಆಲದ ಮರ ನೋಡಿ ಎಷ್ಟು ಖುಷಿ ಉಂಟು. ಕಿಲೋಮೀಟರ್ ಗಟ್ಟಲೆ ಹೋದ ಆಲದ ಮರಗಳು ಇವೆ ನಮ್ಮ ದೇಶದಲ್ಲಿ. ಮೇಲಿನಿಂದಲೇ ಅದು ಕೆಳಗಿನಿಂದಲೇ ಮೇಲಿಂದ ಮೆಲ್ಲ ಇಳಿದು ಬರೋದು, ಆಚೆ ಆಯಿತು ಅಲ್ಲಿಂದ ಮೆಲ್ಲ ಆಚೆ ಇಳಿಯುದು. ಒಂದೊಂದು ಅದರದ್ದು ಬೀಳಲು ಇಳಿಯುವಾಗ, ಜಟೆ ಇಳಿಯುವಾಗ 1 ಮೀಟರ್ ಆಚೆ 1 ಮೀಟರ್ ಆಚೆ ಹೋಗ್ತಾ ಇರ್ತದೆ. ನಮ್ಮ ಮನುಷ್ಯನ 1-2-3 ತಲೆಮಾರಿನಲ್ಲಿ ಅದು ಸುಮಾರು 1 ಎಕರೆ ಜಾಗವನ್ನು ನುಂಗಿ ಹಾಕಿರ್ತದೆ. ನಡೆಯುವಂಥ ಕೆಲಸ ನೋಡಿದ್ದಾರೆ ಜನ. ಹೀಗೆ ಮರಗಳಲ್ಲಿಯೂ ಸಂಚರಣಶೀಲ ವ್ಯವಸ್ಥೆ ನೋಡಲಿಕ್ಕಿರೋದ್ರಿಂದ ನಾವು ಚರಪ್ರಪಂಚವನ್ನು ಮರವನ್ನು ಮುಟ್ಟಿಕೊಳ್ಳುತ್ತೇವೆ. ಆದರೆ ಮರ ಗಿಡ ಬಳ್ಳಿ ಇದೆಲ್ಲ ಬಂತು, ಒಟ್ಟು ಜೀವಂತವಾದ ಎಲ್ಲ ವಸ್ತುಗಳು ಬಂದವು ಚರದಲ್ಲಿ. ಎಲ್ಲಕ್ಕೂ ಮೂಮೆಂಟ್ ಉಂಟು. ಇನ್ನು ನಿಜವಾಗಿ ಮೂಮೆಂಟ್ ಇಲ್ಲದ್ದು ಅಂತ ಹೇಳೋ ನೆಲೆಯಲ್ಲಿ ಅಚಲವಾದವು ಹೇಳಿದರೆ ಬೆಟ್ಟ ಗುಡ್ಡ ಇವೆಲ್ಲ. ಅದನ್ನು ಕೆಲವರು ಹೋಗುವುದುಂಟು ಶುರು ಮಾಡ್ತಾರೆ, ಆದರೆ ಹೋಗಲಾರದ್ದು ಅಂತ ಹೇಳಿಬಿಡ್ತೇನೆ ಅಂಥದ್ದುಂಟು. ಹಿಂದೆ ಎಲ್ಲ ಪರ್ವತಗಳಿಗೆ ರೆಕ್ಕೆ ಇತ್ತು ಅಂತ ಪುರಾಣಕಾರರು ಹೇಳುತ್ತಾರೆ ಸೃಷ್ಟಿಯ ಆರಂಭದಲ್ಲಿ. ಅವುಗಳೇನು ಮಾಡಿದ್ದವು, ಹಾರಿಕೊಂಡು ಹೋಗಿ ಈ ಸಮುದ್ರದಲ್ಲೆಲ್ಲ ಬೀಳುವುದು ಗೌಜಿ ಮಾಡುವುದೆಲ್ಲ ಮಾಡಿದಾಗ ವರುಣ ಲೋಕದಲ್ಲಿದ್ದ ದೈತ್ಯರಿಗೆಲ್ಲ ಸಿಟ್ಟಾಗಿ ಅವರೆಲ್ಲ ದೇವತೆಗಳಿಗೆ ಹೋಗಿ ಯುದ್ಧಕ್ಕೆ ನಿಂತು, ಕೊನೆಗೆ ದೇವತೆಗಳ ಜೊತೆಯಲ್ಲಿ ದೈತ್ಯರ ಹೋರಾಟಕ್ಕೆ ನಿಂತಾಗಿ ಈ ಸಮುದ್ರಗಳು ಈ ನೀರುಗಳು ಈ ಪರ್ವತಗಳು ಉಪತ್ರಲ್ಲ ಕೊಟ್ಟದ್ದು ನೋಡಿ ಕೊನೆಗೆ ಇಂದ್ರ ಈ ಪರ್ವತಗಳ ರೆಕ್ಕೆಯನ್ನೆಲ್ಲ ಕತ್ತರಿಸಿ ಇನ್ನ ಆರ್ಲಿಕ್ಕಿಲ್ಲ ಅಂತ ಗಜಕ್ಕನೆ ಕುಳ್ಳಿರಿಸಿದ್ರು. ನೋಡಿ, ಪರ್ವತಗಳು ಅಭಿಮಾನಿಕವಾಗಿ ದೇವತೆಗಳು ಅದರ ವ್ಯವಸ್ಥೆಯಲ್ಲಿ ಹಾರುವ ವ್ಯವಸ್ಥೆ ಬಂದಾಗ ಹಾರ್ತಾವೆ. ಅದರಲ್ಲಿ ಮೈನಾಗ ಒಂದು ಗೌಜ್ ಅದು ರಪಕ್ಕನೆ ಓಡಿ ಹೋಗಿ ಸಮುದ್ರದಲ್ಲಿ ಅಡಗಿ ಕೂತು ಅದನ್ನು ಗಾಳಿ ದೂಡಿಕೊಂಡು ಹೋಗಿ, ಹಾಗಾಗಿ ಭಾರಿ ಖುಷಿ ಅಂತ ಮೈನಾಕನಿಗೆ, ನನಗೆ ಗಾಳಿಯವ ಕೆಲಸ ಕೊಟ್ಟ, ಉಪಕಾರ ಮಾಡಿದ, ನಾನು ಅಡಗಿ ಕೂತುಕೊಳ್ಳಿಕ್ಕೆ ಮಾಡಿದ್ದ. ಆದ್ದರಿಂದ ಗಾಳಿದೇವನ ಮಗನಾಗಿ ಹನುಮಂತ ಹಾರಲಿಕ್ಕೆ ಬಂದಾಗ ನಾನು ಅವನಿಗೆ ಸಹಾಯ ಮಾಡ್ತೇನೆ ಅಂತ ಮೇಲಕ್ಕೆ ಕೋಡು ತಂದು ಹಣ್ಣಂಪಲೆ ಇಟ್ಟು ಇಲ್ಲೊಂಚೂರು ಕೂತು ನಿಂತು ಹೋಗ್ಬೋದಲ್ಲ ಅಂತ. ರಾಮನ ಕೆಲಸ ಅದು ಸ್ವಯಂವಾಗಿ ಸ್ವಯಂ ಬರಲಿಕ್ಕೆ, ಆದ್ರಿಂದ ಹಿಂದೆ ಬಂದಾಗ ನೋಡುವಂತೆ ನೋಡುವ. ಈಗ ದೇವರ ಕೆಲಸಕ್ಕೆ ಮಧ್ಯೆಯಲ್ಲಿ ನಿಲ್ಲಿಕ್ಕೆ ನಾನು ಹಣ್ಣಂಪಲು ತಿನ್ನುವುದೆಲ್ಲ ಪ್ರಶ್ನೆ ಇಲ್ಲ, ಮತ್ತೆ ಬರ್ತೇನೆ ಅಂತೇಳಿ ಮೈನಾಕನನ್ನು ಮುಟ್ಟಿ ಓಡ್ತಾನೆ ಹನುಮಂತ. ಹಾಗೆ ಮೈನಾಕ ಒಂದು ಮಾತ್ರವೇ ನೀರಡಿಯಲ್ಲಿ ಕೂತದ್ದು, ಮೇಲಕ್ಕೆ ಬರುವಂಥದ್ದು ಅದನ್ನೆಲ್ಲ ಗುರುತಿಸ್ತದೆ ಮಹಾಭಾರತದ ಕಿಲದಲ್ಲಿ ಬಂದಾಗ ಪರ್ವತಗಳ ರೆಕ್ಕೆಯ ಕಥೆ. ಅಂದ ಚರ ಅಂತ ಕ್ಷಣ ಪರ್ವತಗಳು ಸೇರ್ತಾವೆ ಅಂತ ಹೇಳಬೇಡಿ, ಹೇಳಲಿಕ್ಕೆ ಬರ್ತದೆ. ಆದರೆ ಈಗಂತೂ ಸ್ಥಿರ ಆಗಿದೆ, ಅದು ನಿಲುಗಡೆಯನ್ನು ಪಡೆದಿದೆ. ಅದು ಅಭಿಮಾನಿಕವಾದ ದೊಡ್ಡ ದೊಡ್ಡ ಬೆಳೆಯುವ ಪರ್ವತಗಳನ್ನು ಬಿಡಿ, ನೀವು ಕಲ್ಲು ಬಂಡೆಗಳನ್ನೆಲ್ಲ ಇಟ್ಕೊಳ್ಳಿ, ಸಣ್ಣ ಸಣ್ಣದೆಲ್ಲ ಇಟ್ಕೊಳ್ಳಿ, ಒಟ್ಟಾರೆ ಜೀವ ಇಲ್ಲದ್ದನ್ನು ತಗೊಂಬಿಡಿ. ಅಭಿಮಾನಿ ಎಲ್ಲ ಕಡೆ ಉಂಟು, ಅಂಶ ಎಲ್ಲ ಕಡೆ ಕಾಣ್ತದೆ. ಅದು ಬಿಟ್ಟು ಒಂದು ಪರ್ಫೆಕ್ಟ್ ಆಗಿ ಒಂದು ಪ್ರತ್ಯೇಕವಾಗಿ ಬಂದ ನಿವೃತ್ತಿಗೋಸ್ಕರ ಇರುವಂಥದ್ದು, ಈ ಶಾಪಗ್ರಸ್ತವಾದ ವ್ಯಕ್ತಿಗಳನ್ನೆಲ್ಲ ತಗೊಳ್ಳದು ಅಂಥದ್ದು ಇಟ್ಟುಕೊಂಡಾಗ ಜೀವ ಇಲ್ಲದ್ದು ಜೀವ ಇದ್ದದ್ದು ಜಡ ಜೀವ ಈ ಎರಡು ಪ್ರಪಂಚವನ್ನು ಇಟ್ಟುಕೊಂಡಾಗ ನಮ್ಮ ಮನಸ್ಸು ಏನು ಮಾಡಬೇಕು ಹೇಳಿದರೆ, ಮನಶ್ಚ ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು, ಈ ಜಡಜೀವ ಪ್ರಪಂಚದಲ್ಲಿ ನೆಲೆಗೊಂಡಿರತಕ್ಕಂಥ ಭಗವಂತನ ಶಕ್ತಿಯನ್ನು ನೋಡಬೇಕು, ಯೋಚನೆ ಮಾಡಬೇಕಂತ. ಬಹಳ ಖುಷಿಯಾಗ ಈ ಒಂದು ಗೆರೆ ಮಧ್ವಾಚಾರ್ಯರ ಗೆರೆಗೆ ತಾಗಿದೆ. ಅವರು ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣಪರಮಃ ಅಂತ. ಚಿತ್ರ ವಿಚಿತ್ರವಾದ ಈ ಪ್ರಪಂಚವನ್ನು ನೋಡಿಕೊಂಡಾಗ ದೇವರೆಷ್ಟು ಎತ್ತರ ಅಂತ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಖಂಡಿತವಾಗುತ್ತೆ. ಒಂದು ಮೊಟ್ಟೆ ಪ್ರಪಂಚ ಅಂತ ನೀವೊಂದು ಇಂಟರ್ನೆಟ್ಟಲ್ಲಿ ಹಾಕಿ ಹುಡುಕಿ, ಏನು ಗೌಜಿ ಕಾಣ್ತದೆ ನೋಡಿ ನೀವು ಗೂಗಲ್ ಸರ್ಚ್ ಮಾಡಿದಾಗ. ಕೇವಲ ಅಷ್ಟೇ ಮೊಟ್ಟೆಗಳು, ಹಕ್ಕಿಯ ಮೊಟ್ಟೆಗಳು, ವೆರೈಟೀಸ್ ಹಾಕಿಬಿಡಿ. ಯಾವ ಕಾಲದಲ್ಲಿಯೂ ನಾವೊಂದೊಮ್ಮೆ ಕ್ಯಾನ್ವಾಸ್ ತಗೊಂಡು ಪೈಂಟ್ ಇಟ್ಕೊಂಡು ಪೈಂಟ್ ಮಾಡಿದರೆ ಅದನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿನ್ಯಾಸಗಳು, ಅಷ್ಟು ಬಣ್ಣಗಳು, ಅಷ್ಟು ವೆರೈಟಿಗಳು, ಅಷ್ಟು ಗೌಜಿಗಳು. ಈ ಎಲ್ಲ ಮೊಟ್ಟೆಗಳು ಒಡೆಯುವುದರಲ್ಲಿ ಒಂದು ಲೆಕ್ಕಾಚಾರ ಏನು ಕೇಳಿದರೆ ವಾರದ ಲೆಕ್ಕಾಚಾರ. ಈ ಅದ್ಭುತವನ್ನು ಯಾರು ಮಾತಾಡಲಿಕ್ಕೆ ಬರುವುದಿಲ್ಲ. ಇಂಥ ಹಕ್ಕಿಯ ಮೊಟ್ಟೆ ಇಷ್ಟು ವಾರದಲ್ಲಿ ಒಡಿತದೆ, ಇಂಥ ಹಕ್ಕಿಯ ಮೊಟ್ಟೆ ಇಷ್ಟು ವಾರದಲ್ಲಿ ಎನ್ನುವುದು ವಾರದ ಲೆಕ್ಕಾಚಾರದಲ್ಲಿಯೇ ಒಡೆತ. ಒಡೆತಕ್ಕಾಗತಕ್ಕಂಥ ಒಂದು ಸಂಕ್ರಮ ನೋಡಿದರೆ
ಅಂದರೆ ಎಷ್ಟು ಸೂಕ್ಷ್ಮ ವಿಷಯ ಅಂದರೆ ಒಳಗಿನ ಹಕ್ಕಿ ಮೊಟ್ಟೆಯೊಳಗೆ ಅದು ಸೆಲ್ಲನ್ನು ಕೊಡುತ್ತದೆ ತಾನು ಹೊರಗೆ ಬರಬೇಕು ಅಂತ. ಆ ಹೊತ್ತಿನಲ್ಲಿ ತಾಯಿ ಹಕ್ಕಿ ಆ ಮೊಟ್ಟೆಯನ್ನು ಹೊಡಿತದೆ. ಇದು ಎರಡು ಏಕಕಾಲದಲ್ಲಿ ಆಗಬೇಕು. ಇದು ಎರಡು ಏಕಕಾಲದಲ್ಲಿ ಆದರೆ ಒಂದು ಜನರೇಷನ್ ಹೊರಗೆ ಬಂತು. ಹಕ್ಕಿ ಒಳಗಿಂದ ಕುಟ್ಟಿ ಸುಮಾರು ಹೊತ್ತಾದ ನಂತರ ಹೊರಗೆ ತಾಯಿ ಹೊಡೆದ್ರೂ ಒಳಗಿನ ಹಕ್ಕಿಗೆ ಹೊರಗೆ ಬರಲಿಕ್ಕೆ ಆಗದೆ ಹೋಗಿ ಬಡಿಲಿಕ್ಕೆ ಆಗದೆ ಕೊನೆಗೆ ಅದು ತನ್ನ ಲಾಸ್ಟ್ ಮೂಮೆಂಟ್. ಅದು ಹೊರಗೆ ಬರಬೇಕು ಅಂದಾಗ ಅದಕ್ಕೆ ಹೊಡೆತ ಕೊಟ್ಟು ಹೊರಗೆ ಬರಸದಿದ್ರೆ ಒಳಗದು ಸಾಯ್ತದೆ. ಅದೇ ಒಳಗೆ ಹಕ್ಕಿ ಕುಟ್ಟದೆ ತಾಯಿ ಹೊರಗಿನಿಂದ ಒಡೆದು ಬಿಟ್ಟರೆ ಸೆಲ್ಲನ್ನು ಈ ಅರುಣನ ಜಾತಿ ಇದ್ದಾಗ ಕೈಕಾಲು ಸಮಯ ಇಲ್ಲದ್ದೋ ಸತ್ತದ್ದೋ ಹುಟ್ಟಿ ಬರ್ತದೆ. ಆದ್ರಿಂದ ತಾಯಿ ಮೊದಲು ಹೊಡೆಯುವಂತಿಲ್ಲ. ಹಕ್ಕಿ ಹೊಡೆದಾಗ ತಾಯಿ ಹೊಡೆದಿದ್ರೆ ಹಕ್ಕಿಗೆ ಹೊರಗೆ ಬರಲಿಕ್ಕಿಲ್ಲ. ಈ ಒಂದು ಕ್ಷಣಕ್ಕಾಗಿ ಹಕ್ಕಿಯಲ್ಲಿ ಕಾದು ಕುಳಿತುಕೊಂಡು ಅದು ಬಡಿತವನ್ನು ಕೇಳಿ ತಾನು ಬಡೆದು ಸೆಲ್ಲನ್ನು ಹೊಡೆಯುವ ಒಂದು ಗೌಜಿ ಉಂಟಲ್ಲ, ಇದು ಸೃಷ್ಟಿಯ ಅದ್ಭುತವಾದ ವಿಷಯ. ಹೀಗಾಗಿ ಇಂತಹ ಒಂದನ್ನು ನೋಡಿಕೊಂಡ್ರೂ ಭಗವಂತ ನನ್ನ ಕಾಣಲಿಕ್ಕೆ ಬರುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಬಹುಚಿತ್ರ ಜಗದ್ ಬಹುದಾಕರಣ. ಹಕ್ಕಿಗಳ ವಿನ್ಯಾಸ, ಮರಗಳ ಗೌಜಿ, ಮರಗಳ ಹಣ್ಣಿನ ವ್ಯವಸ್ಥೆ ಎಲ್ಲ ನೋಡಿಕೊಂಡ್ರೆ ಕ್ರಿಮಿಕೀಟಗಳು ಏನು ಅದ್ಭುತವಾದ ವಿನ್ಯಾಸಗಳು ಒಂದರಾಗಿ ಒಂದಿಲ್ಲ. ಇವತ್ತು ಮನುಷ್ಯ ಲೋಕ ನೋಡಿದ ಕಲಿತ ತಿಳಿಸಿದ ಯಾ ಪದಾರ್ಥಗಳಲ್ಲಿ ಇನ್ನೂ ಬಹುತೇಕವಾದ ಇನ್ನೂ ಮಿಗಿಲಾದಂತಹ ಕೀಟ ಪ್ರಪಂಚ, ಸರೀಸೃಪಗಳು, ಸಮುದ್ರದ ಆಳದಲ್ಲಿರತಕ್ಕ ಜೀವಿಗಳು ಮತ್ತಷ್ಟು ಗೋತಿವೆ. ಆದ್ರಿಂದ ಇವರು ಹೇಳ್ತಾರೆ, ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು ಮನಃ. ಮನಸ್ಸು ನೆನಪು ಮಾಡಿಕೊಳ್ಳಿಕ್ಕೆ ಬೇಕಾದೇನು ಕೇಳಿದ್ರೆ ಎಂಥದ್ದು ನೋಡಿದ್ರೂ ಅಲ್ಲಿರತಕ್ಕ ದೇವರನ್ನು ನೋಡಿಬಿಡು. ಎದ್ದೆದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ಹೇಳಿದಾಗೆ ಎಲ್ಲೆಂದರಲ್ಲಿ ನಾನೇ ಇದ್ದೇನೆ ಅಂತ ದೇವರು ಹೇಳಿಕೊಂಡ. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಅಂತ ಅರ್ಜುನ ಹೇಳಿದ. ಎಲ್ಲ ನೀನೇ ವಿಶ್ವರೂಪ ಅಂದ್ರೆ ಇಷ್ಟೇ, ಮತ್ತೇನಿಲ್ಲ. ವಿಶ್ವರೂಪನನ್ನು ಯಾರೂ ಕಾಣಬಹುದು, ಯಾವತ್ತೂ ಕಾಣಬಹುದು, ಎಂದೂ ಕಾಣಬಹುದು, ಹೇಗೂ ಕಾಣಬಹುದು. ಹೇಗೆ ಅಂದರೆ ಎಲ್ಲೆಡೆ ತುಂಬಿದ ದೇವರನ್ನಲ್ಲಿ ನೋಡುವುದು. ಎಲ್ಲೆಡೆ ಇರತಕ್ಕ ವಸ್ತುಗಳು ಖಾಲಿ ಅದಲ್ಲ, ಅದರ ಆಚೆಗಿರತಕ್ಕ ಶಕ್ತಿ ಅದು ಭಗವಂತ ಇದ್ದಾನೆ ಅಂತ ಅರ್ಥ ಮಾಡಿಕೊಂಡು ನೋಡಿ. ಕಷ್ಟ ನೋಡಿ, ನಮಗೆ ದೀಪದ ಬುರುಡೆ ಕಾಣ್ತದೆ, ಅದರ ಪಕ್ಕದಲ್ಲಿ ಓಲ್ಡರ್ ಮತ್ತೊಂದು ಕಾಣ್ತದೆ, ಪ್ಲೇಟ್ ಕಾಣ್ತದೆ, ವೈರು ಕಾಣ್ತದೆ, ಸ್ವಿಚ್ಚು ಕಾಣ್ತದೆ, ಎಲ್ಲ ಕಾಣ್ತದೆ. ಅದು ಒಂದು ಕಾಣದೇ ಇರುವಂಥದ್ದು ಕೆಲಸ ಮಾಡುವಂಥದ್ದು ಯಾವುದಂದ್ರೆ ವಿದ್ಯುತ್. ವಿದ್ಯುತ್ ಬ್ರಹ್ಮೇತಿ ಪಾಸೀತ, ಅದು ದೇವರು. ಹಾಗಾದರೆ ಅದರದ್ದೆಲ್ಲದರ ಕೆಲಸ ಎಲ್ಲಿ ಕೇಳಿದರೆ, ಬೆಳಕನ್ನು ಕೊಡುವುದಾದರೆ ಬೆಳಕು ಕೊಡುವುದರಲ್ಲಿ, ಬಿಸಿ ಮಾಡುವುದಾದರೆ ಬಿಸಿ ಮಾಡುವುದರಲ್ಲಿ, ಗಾಳಿ ತಿರುಗುವುದಾದರೆ ಗಾಳಿ ಕೊಡುವುದರಲ್ಲಿ, ಎಂಥದಾದರೂ ಆಗುವುದೆಂಥದ್ದು ವಿದ್ಯುತ್ ಶಕ್ತಿಯಿಂದ. ಶಕ್ತಿ ಒಂದೇ, ವಿದ್ಯುತ್ ಬ್ರಹ್ಮೇತಿ ಪಾಸೀತ, ಅದು ಕಾಣುವುದಿಲ್ಲ. ಅದರಿಂದ ಅಲ್ಲಿ ಇದೆ ಎಂದು ಗುರುತಿಸಬೇಕು ನಾವು. ಇಷ್ಟೆಲ್ಲ ಪದಾರ್ಥಗಳಲ್ಲಿ ಕೂತಿರತಕ್ಕಂಥ ದೊಡ್ಡ ಮೊತ್ತ ಯಾವುದು? ಅದು ದೇವರು. ಅದರಿಂದ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಇದು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ ಮಾತು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್. ಅದರಿಂದ ಬೆಟ್ಟದಲ್ಲಿ ಕೂತು ಭಗವಂತ ಗಟ್ಟಿಯಾದ ಭಾರವಾದ ಗಡುಸಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅಲ್ಲಿ ಏನು ಕೊಟ್ಟರು ಅಂತ ಕೇಳ್ತಾರೆ ಅವರು. ಅದು ಇದೆ ಅಲ್ಲಿ. ಅದನ್ನು ತುಂಡರಿಸಿಕೊಂಡು ನೀವು ಎಲ್ಲಿಯಾದರೂ ತೋಡಿನ ಅಡ್ಡಕ್ಕಾಗಿದೆ ನೀರನ್ನು ತಡೆಯುವ ಸಾಮರ್ಥ್ಯ ಕಾಣುತ್ತದೆ, ಅದು ದೇವರದ್ದು. ಹೀಗೆ ಬಹಳ ಚಂದವಾಗಿ ಅಂದರೆ ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಇವತ್ತು ಅದೆಲ್ಲ ಹುಚ್ಚುರು ಅಂತ ಹೇಳಿ. ಯಾರು ಸಮುದ್ರ ಬದಿಯ ಕಲ್ಲನ್ನು ನೆಕ್ಕಿಕೊಂಡು ಮೂಸಿದರೆ ನೆಕ್ಕಿದರೆ ಅಲ್ಲಿದ್ದೇ ಆದ ಒಂದು ರುಚಿ ವಾಸನೆ ಇವೆ. ಅದೇ ಬೆಟ್ಟದ ತುದಿಯಲ್ಲಿರತಕ್ಕ ಬಂಡೆಯನ್ನು ಕಡೆದು ಕೆತ್ತಿದರೆ ಮೂಸಿದರೆ ನೆಕ್ಕಿದರೆ ಅಲ್ಲಿ ಒಂದು ಟೇಸ್ಟ್ ಇದೆ, ಅಲ್ಲಿ ಒಂದು ಪರಿಮಳ ಇದೆ. ಇದನ್ನೆಲ್ಲ ಮಾಡಿಕೊಂಡು ಪ್ರತ್ಯೇಕವನ್ನು ಹೇಳಲಿಕ್ಕೆ ಬರ್ತದೆ. ಇದು ಬೆಟ್ಟದ ಕಲ್ಲು, ಇದು ಸಮುದ್ರ ಬದಿ ಇದ್ದು, ಇದು ನದಿ ಇದ್ದು, ಹೀಗೆಲ್ಲ ಹೇಳಲಿಕ್ಕಾಗುತ್ತೆ ಅಂತಾರೆ. ಇಷ್ಟು ಸೂಕ್ಷ್ಮ, ಇಷ್ಟು ವೆರೈಟಿ, ಇಷ್ಟು ಗೌಜಿ, ಇಷ್ಟು ಚಂದ ಇದೆ. ಇದು ಪ್ರಕೃತಿ, ಇದು ಪ್ರಪಂಚ. ಇದನ್ನು ನೆಲೆಗೊಳಿಸಿದವ, ಧಾತಾಯತಾ ಪೂರ್ವಮಗಲ್ಪಯ್ಯದು, ನಿರಂತರವಾಗಿ ಈ ಸೃಷ್ಟಿಯನ್ನು ನಡೆಸಿಕೊಡುವವ, ಅದನ್ನು ನೋಡಿಕೊಳ್ಳುವವ, ಅದರ ಪ್ರಳಯವನ್ನು ಮಾಡುವವ, ಏನು ಅದ್ಭುತ ಅಂತ. ಅದಕ್ಕೆ ಆಚಾರ್ಯ ಹೇಳಿತ್ತು, ಬಹುಚಿತ್ರ ಜಗತ್ ಬಹುಧಾ ಕರಣ ಅಂತ. ಸುತ್ತಮುತ್ತಲು ನೆಲೆಗೊಂಡು ಅದನ್ನು ಕೆತ್ತಿದ ಭಗವಂತ ಎಷ್ಟು ಎತ್ತರದಲ್ಲಿ ಇಲ್ಲ ಅಂತ. ವಿಶಾಲವಾದ ಒಂದು ಪ್ರಪಂಚದ ಭೂಪಟ, ಅಲ್ಲಿಂದ ಇಲ್ಲಿಗೆ ಎಲ್ಲವನ್ನು ಹರಿದು ಹಂಚಿ ತುಂಡು ತೋರಿಸಿಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ. ಇದೇನಾಗಿದೆ ಈಗ ಅಂದರೆ, ಮೇಲ್ಮೈಯಲ್ಲಿದ್ದ ಭೂಪಟದ ಚಿತ್ರವನ್ನು ಕ್ಯಾನ್ವಾಸ್ನಲ್ಲಿ ಮಾಡಿದ್ದನ್ನು ಚಿಂದಿ ಚಿಂದಿ ಮಾಡಿದ್ದಾನೆ, ಹರದರ್ದಾಕಿದ್ದಾನೆ, ಈಗ ಜೋಡಿಸಿ ಅಂದಿದ್ದಾರೆ. ಹೇಗೆ ಜೋಡಿಸುವುದು ನಾವು? ಎಷ್ಟು ಜೋಡಿಸ್ಲಿಕ್ಕೆ ಕಷ್ಟ ಆಗುತ್ತೆ.
ಅದನ್ನು ಸುಲಭವಾಗಿ ಜೋಡಿಸ್ಲಿಕ್ಕೆ ಒಂದು ವಿಧಾನ ಉಂಟು. ಏನಂದ್ರೆ ಅದರ ಬೆನ್ನ ಹಿಂದೆ ಏನಿತ್ತು ಚಿತ್ರ ನೋಡಿ, ಇಡೀ ಪ್ರಪಂಚವನ್ನು ನಡೆಸಿಕೊಟ್ಟವನು ಯಾರು? ಅದರ ಬೆನ್ನ ಹಿಂದೆ ಒಂದು ಪುರುಷನ ಚಿತ್ರ ಮಾಡಿದ್ದಾರೆ. ದೊಡ್ಡ ಮೋರೆಯ ಚಿತ್ರ, ಒಂದು ಮನುಷ್ಯನ ಚಿತ್ರ. ಹಾಗಾಗಿ ಅದನ್ನು ನೋಡಿಕೊಂಡವನಿಗೆ ನೀವೆಷ್ಟು ಚಿಂದಿ ಚಿಂದಿ ಮಾಡಿದ್ರು ವಿನ್ಯಾಸವನ್ನು, ಅವನು ಜೋಡಿಸ್ಲಿಕ್ಕೆ ಬರುತ್ತೆ. ಯಾಕೆಂದ್ರೆ ಒಂದು ಪುರುಷಾಗ್ರತೆ ಹಿಂದೆ ಇರೋದ್ರಿಂದ ಪುರುಷಾಗ್ರತೆಯನ್ನು ಸರಿ ಮಾಡುತ್ತಾನೆ ಹಿಂಬದಿಯಲ್ಲಿ, ಎದುರ ಬದಿಯಲ್ಲಿ ಭೂಪಟ ಚೆನ್ನಾಗಿ ಆಗತ್ತೆ. ಆದ್ರಿಂದ ಇಡೀ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದ ಪುರುಷ ಹಿಂದೆ ಇದ್ದಾನೆ, ನಾವದನ್ನು ನೋಡಲಿಲ್ಲ. ಇದೇ ಚೆಲುವು, ಇದೇ ದೊಡ್ಡ ಗೌಜಿ, ಇದೇ ಪ್ರಪಂಚ, ಇದೇ ವಿಶ್ವ, ಇದೇ ಪೂರ ಅಂತ ಹೇಳಿಕೊಂಡು ಇದರ ಬಗ್ಗೆ ನಾವು ಆಯಾಮದಲ್ಲಿ ಖುಷಿ ಪಡುತ್ತೇವೆ ಹೊರತು ಅದನ್ನು ಕೊಟ್ಟವನ ಬಗ್ಗೆ ಕೇಳುವುದೇ ಇಲ್ಲ, ಯೋಚಿಸುವುದೇ ಇಲ್ಲ. ಅದನ್ನು ನೋಡಬೇಕು. ಸುಂದರವಾದದ್ದು ಹೇಳಿದ್ನಲ್ಲ ಒಮ್ಮೆ, ಒಂದು ಮೂಗುತಿಯನ್ನು ನೋಡಿ, ಆ ಏನು ಚಂದ ಅಂದ್ರಂತೆ. ಮೂಗುತಿ ಚಂದ ಅಲ್ಲ, ಮೂಗು ಚಂದ ಅಲ್ಲ, ಅದನ್ನು ಮಾಡಿದವ ಇದ್ದಾನಲ್ಲ ಅವನು, ಅವನ ಸ್ಕಿಲ್ನೆಸ್, ಅವನ ಕೌಶಲ. ಅವನು ಯಾರು ಹೇಳಿದ್ದು ಕಲಿತು ಯಾರಿಂದ ಮಾಡಿದ ಅದು ಮುಖ್ಯ. ಅಲ್ಲಿಂದ ಅವನ ಟೀಚರ್ ಅಲ್ಲಿ ಹೋಗುತ್ತೆ. ಆ ನಂತರ ಟೀಚರ್ ಯಾರು ಹೇಳಿಕೊಟ್ಟ, ಆ ವಿದ್ಯೆ ಯಾರಿಂದ ಆವಿಷ್ಕಾರಗೊಂಡಿತ್ತು, ಅಲ್ಲಿ ಹೋಗ್ತದೆ. ಮತ್ತೆ ವಿಶ್ವಕರ್ಮನಾದಾಗೂ ಹೋಗುತ್ತೆ ಮನೆಗೆ, ದೇವಶಿಲ್ಪಿಯ ಹತ್ತಿರದಲ್ಲಿ. ಅವನೆಲ್ಲ ಲೋಹದಲ್ಲಿ, ಮರದಲ್ಲಿ, ಕಲ್ಲಿನಲ್ಲಿ ಇಷ್ಟೆಲ್ಲ ಬಗೆಯನ್ನು ಹೇಳ್ತಾರೆ. ಎಲ್ಲ ವೆರೈಟಿಯ ಶಿಲ್ಪದ ಅವನು ಮೂಲ ಪುರುಷನಾಗಿದ್ದಾನೆ. ಅವನಿಗೆ ಕೊಟ್ಟದ್ದು ಯಾರು? ದೇವರು. ಮತ್ತೆ ಅಲ್ಲಿ ಹೋಗುತ್ತೆ. ಹೀಗೆ ಅದು ಎಲ್ಲದರ ಮೂಲದ ಶೋಧನೆಯಲ್ಲಿ ಭಗವಂತನ ಗುರುತಿಸುವುದು, ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು ಸುಲಭವಾಗಿ. ನೆನಪು ಮಾಡಿಕೊಳ್ಳುವಾಗ ಅಲ್ಲಿಗೆ ನಿಲ್ಲಿಸಬೇಡ, ಅದರ ಆಚೆಗೆ ಹೋಗು. ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಬೇಡ, ಎಷ್ಟು ಚೆನ್ನಾಗಿದೆ ಮೂಗು ಅಂತ ಹೇಳಬೇಡ, ಎಷ್ಟು ಚೆನ್ನಾಗಿದೆ ಮೂಗುತ್ತ ಹೇಳಬೇಡ, ಎಷ್ಟು ಚೆನ್ನಾಗಿದೆ ನಡೆಸಿಕೊಟ್ಟವನು ಅಂತ ಅವನಿಗೆ ಬಹುಮಾನ ಕೊಡಬೇಕು ಹೇಳಬೇಡ. ಆ ವಿದ್ಯೆಯನ್ನು ಧಾರೆ ಎರೆದವ, ಈ ಲೋಕಕ್ಕೆ ತಂದುಕೊಟ್ಟವ ಆ ಮೂಲ ಪುರುಷ, ಎಲ್ಲವೂ ಯಾರಿಂದ ಹೊರಹೊಮ್ಮಿತೋ ಅಂತ ಹಿಂದೆ ಹೇಳಿತ್ತೋ, ಅಸ್ಯ ಭೂತಸ್ಯ ನಿಶ್ವಸಿತಮೇತದ ಅಂತ. ಇಡೀ ವಿದ್ಯಾ ಪ್ರಪಂಚವೇ ಯಾರಿಂದ ಹೊರಗೆ ಹೊಮ್ಮಿತ್ತೋ ಉಸಿರಿನಂತೆ ಅಂತ ಭಗವಂತನ ಎಚ್ಚರಾಗಲಿ. ಮನಶ್ಚ ಸ್ಮರೇತ್ ವಸಂತಂ ಸ್ಥಿರ ಜಂಗಮೇಶು. ಬಗೆ ಬಗೆ ಈ ಪ್ರಾಣಿಗಳಲ್ಲಿ ಅಂದಾಗ, ಪ್ರಾಣಿಗಳು, ಪಕ್ಷಿಗಳು, ಮರಮಟ್ಟುಗಳು, ಅದರಲ್ಲಿ ಇರತಕ್ಕಂಥ ವಿಶೇಷ ಭೂತಿಗಳು, ಒಂದೊಂದು ನೋಡಿಕೊಂಡು ಮರಗಳಲ್ಲಿ ಇದು, ಬೆಟ್ಟಗಳಲ್ಲಿ ಇದು ಹೇಳಿಕೊಂಡು ಅದನ್ನೆಲ್ಲ ಮುಂದೆ ವಿಭೂತಿಗಳ ಬಗ್ಗೆ ಮಾತಾಡ್ತಾನೆ. ಎಲ್ಲ ವಿವರಣೆಗಳು ಮತ್ತೆ ಮುಂದಿನ ಧ್ರುವನ ಮಾತಲ್ಲಿ ಬರ್ತದೆ. ಅದರೊಟ್ಟಿಗೆ ಜಂಗಮಗಳನ್ನು ಕಂದಾಗ ಪ್ರಾಣಿ ಪ್ರಪಂಚ, ಪಕ್ಷಿ ಪ್ರಪಂಚ ಎಲ್ಲ ಆಯಿತು. ಹಾಗೆ ಮನುಷ್ಯರಿಗೆ ಬಂದರು. ಮನುಷ್ಯರಲ್ಲಿಯೂ ಒಂದೊಂದೇ ಹಂತದಲ್ಲಿ ಭಗವಂತನೆಡೆಗೆ ಸಾಗುತ್ತಿರುವವನು, ಸಾಗಿದವನು, ದೇವರ ವಾರ್ತೆಯನ್ನು ಸಂಭ್ರಮಿಸಿದವನು, ಲೋಕಕ್ಕೆ ತಂದುಕೊಟ್ಟವನು, ತಾನು ಮಾತ್ರ ಆತ್ಮಸಾತ್ ಮಾಡಿಕೊಂಡವನು, ಅಂತರ್ದರ್ಶನದಲ್ಲಿ ಇಂಥವನಿಗೆ ಯೋಗಿ, ಧ್ಯಾನಿ, ಮಾನಪ್ರಸ್ಥ, ಗೃಹಸ್ಥ, ಬ್ರಹ್ಮಚಾರಿ, ರಾಜವಾರ್ತೆ ಮಾಡುತ್ತಾ, ಲೋಕವಾರ್ತೆಯನ್ನು ನೋಡಿಕೊಳ್ಳುತ್ತಾ ದೇವರನ್ನು ಮೆಚ್ಚಿಸಿಕೊಂಡವನು. ಕರ್ಮಣೈವ ಹಿ ಸಂಸಿದ್ಧಿ ಮಾಸಿದ ಜನಕಾದಯ ಅಂತ ಕೃಷ್ಣನ ಹೇಳ್ತಾನೆ. ಜನಕಾದಿಗಳು ಕಮ್ಮಿಯೇನು ಅಂತ ಮುಂದೆ ಅಂಬರೀಷನ ಬಗ್ಗೆಯೂ ನಾನು ಹೇಳುತ್ತೇನೆ. ಶಶಾಸ ಅಂತ ಹೇಳ್ತಾರೆ, ಮಹೀಮ್ ಶಶಾಸ ಅಂತ. ಈ ನೆಲವನ್ನು ನೋಡಿಕೊಂಡು ಹಾಗೆ ಹೀಗಿದ್ದ ಅಂತ, ಒಬ್ಬ ರಾಜನಾದವನಿಗೆ ಟೆನ್ಷನ್ ಹೇಗಿರುತ್ತದೆ, ಅವನ ಸಾಧನೆ ಹೇಗಿರುತ್ತದೆ ಎನ್ನುವುದನ್ನು ನಾವು ಅಂಬರೀಷನಲ್ಲಿ ಕಲಿವಿ. ಹಾಗಿದ್ದನೆಲ್ಲ ಎಲ್ಲೆಡೆ ತುಂಬಿದಾಗ ಅಂದಾಗ ರಾಜನಲ್ಲಿ, ಒಬ್ಬ ವೈಶ್ಯನಲ್ಲಿ, ವ್ಯಾಪಾರಿಯಲ್ಲಿ, ಒಬ್ಬ ಸೇವಕನಲ್ಲಿ, ಒಬ್ಬ ಬ್ರಹ್ಮಜ್ಞಾನಿಯಲ್ಲಿ. ಶುನಿಕೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿ ಹಸ್ತಿನಿ ಅಂತ ಎಲ್ಲವನ್ನು, ಸೋನಮಿತ್ರ ಯುದಾಸೀನ ಮಧ್ಯಸ್ಥ ದ್ವೇಷ ಬಂದು ಸಾಧು ಶಪಿತ ಸಪಾಕೇಶು ಪಂಡಿತ ಸಮದರ್ಶನ ಸಮೋಹಂ ಸರ್ವಭೂತೇಶು. ದೇವರು ಹೇಳಿದ ಎಲ್ಲದರಲ್ಲಿ ನಾನು ಒಂದೇ ಬಗೆ ಇದ್ದೇನಲ್ಲ ಅಂತ. ಎಷ್ಟು ಚೆನ್ನಾಗಿರುತ್ತೆ, ನಮಗೆ ಮಾತ್ರ ನೋಡಲಿಕ್ಕೆ ಬರುವುದಿಲ್ಲ. ಆದರೆ ಭಗವಂತನ ಬಗ್ಗೆ ಹೇಳುವಾಗ ಈ ಸೊಗಸು ವಿಕಾರಗೊಂಡದ್ರಲ್ಲಿ, ವಿಕಾರಗೊಳ್ಳದೇ ಇರತಕ್ಕಂತಹ ಪ್ರಕಾರಗಳಲ್ಲಿ ಎಲ್ಲ ಭಗವಂತ ಇದ್ದಾನೆ ಅನ್ನೋದು ನೋಡುವುದೇ ದೊಡ್ಡ ಚೆಲುವು. ಇದು ಒಂದು ದೊಡ್ಡ ಧರ್ಮ, ಮನೋಧರ್ಮ ಅಂತ ಹೇಳ್ತಾ ಅಂತ ಧರ್ಮಮೂರ್ತಿಗೆ ನಮೋ ನಮಃ ಅಂತ ಧ್ರುವ ಹೇಳಿದ್ದಾನೆ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ.